ಮಣ್ಣಿಗೆ ರೈತ ಋಣಿ, ಹೆತ್ತ ತಾಯಿಗೆ ಮಕ್ಕಳು ಋಣಿ, ಆಡೋ ಮಾತು ಭಾಷೆಗೆ ಋಣಿ, ಮಸ್ತಕದ ಜ್ಞಾನ ಪುಸ್ತಕಕ್ಕೆ ಋಣಿ. ಈಗ ಕರ್ನಾಡಿನ ಕೀರ್ತಿ ಮೊಳಗಿಸೋಕೆ ಅಂತಾನೆ ಸಜ್ಜಾಗಿದೆ ಕನ್ನಡದ ಕಣ್ಮಣಿ. 30 ಜಿಲ್ಲೆ 227 ತಾಲೂಕು 27,387 ಹಳ್ಳಿಗಳು 18 ನದಿಗಳು 8 ಜ್ಞಾನಪೀಠ 14 ರಾಜ ಮನೆತನಗಳು ಆಳಿದ ಕೇಳಿದೊಡನೆ ಅರ್ಥ ಆಗೋ ಭಾಷೆ ಇರೋ ಕರ್ನಾಡಿನ ಸಮಸ್ತ ಕುಲಕೋಟಿಗೆ ಈ ನಿಮ್ಮ ಕಿರಿಕೀರ್ತಿಯ ಸಾದರ ಪ್ರಣಾಮಗಳು. ಇದು ಕನ್ನಡದ ಕಣ್ಮಣಿ ಕೋಪೌಡ್ ಬೈ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ ಶುದ್ಧತೆಯ ಸ್ಪರ್ಶ ಉದಯಂ ಫಿಕ್ಸಿಡ್ ವೆಲ್ಕ್ರೋ ಪಾಕೆಟ್ ಪಂಚೆ ಮತ್ತು ಅಮೃತ ವಿದ್ಯಾಲಯಂ ಬೆಂಗಳೂರು ಬರ್ಲಿ ಜೋರಾದ ಚಪ್ಪಾಳೆ. ಕಳೆದ ವಾರ ಕಳೆದು ಹೋಗಿದ್ದು ಗೊತ್ತಾಗ್ಲೇ ಇಲ್ಲ. ಮಾತಿನ ಮಹಾಯುದ್ಧದಲ್ಲಿ ಮಹಾರಥಿಗಳ ತರ ಹೋರಾಡಿದ ನಮ್ಮ ಕಣ್ಮಣಿಗಳು ಈ ವಾರ ಯಾವ ವಿಷಯ ತಗೊಂಡ್ ಬಂದಿಯಾರ ಗೊತ್ತಾ? ಈ ವಾರ ನಮ್ಮ ಕಣ್ಮಣಿಗಳು ಮಾತಾಡೋ ಎಲ್ಲಾ ವಿಷಯಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೇಳಿರುವಂತದ್ದೆ. ದಿನನಿತ್ಯ ಟಿವಿ ಆನ್ ಮಾಡಿದ್ರೆ ನೋಡೋ ಅಂತದ್ದೆ, ಕರೆಂಟ್ ಹಾಗೂ ಸಂಚಲನ ಮೂಡಿಸ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳನ್ನ ಇಟ್ಕೊಂಡು ಪಂಚ್ ಕೊಡೋಕೆ ನಮ್ಮ ಕಣ್ಮಣಿಗಳು ರೆಡಿ ಆಗಿದ್ದಾರೆ. ಹಾಗಾದ್ರೆ ತಳ ಮಾಡದೆ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ನಮ್ಮ ಈ ಕನ್ನಡದ ಕಣ್ಮಣಿ ವೇದಿಕೆಯ ಮಾತಾಡೋ ಖಿಲಾಡಿಗಳು ಅಂದ್ರೆ ಕಿರಿಕ್ ಅಖಾಡದಲ್ಲಿ ಇವತ್ತು ಬೆಂಕಿ ಹಚ್ಚಕ್ಕೆ ರೆಡಿ ಆಗಿರೋ ನಮ್ಮ ಕಣ್ಮಣಿಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಮಕ್ಕಳ ಜೊತೆಗೆ ಬಂದಿರುವಂತಹ ನಮ್ಮ ಕನ್ನಡದ ಕಣ್ಮಣಿಗಳ ತಂದೆ ತಾಯಂದ್ರಿಗೂ ಹಾಗೂ ಶಿಕ್ಷಕರಿಗೂ ಇವತ್ತಿನ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ತ್ರಿಮೂರ್ತಿಗಳನ್ನ ಸ್ವಾಗತಿಸುವ ಸಮಯ. ಅಚ್ಚಗನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡೋ ಮೆಚ್ಚಿನ ಬರಹಗಾರ ನಮ್ಮ ಕನ್ನಡದ ಮೇಷ್ಟ್ರು ಜಯಂತ್ ಕಾಯ್ಕಿಡಿ ಸರ್ಗೆ ಸ್ವಾಗತ ಸುಸ್ವಾಗತ. ಕನ್ನಡ ಮಾತೆಯೇ ಇವರ ಪ್ರಾಣ, ಬೀಚಿ ಬರಹವೇ ಇವರ ತಾಣ, ಹಾಸ್ಯದಿಂದಲೇ ಸುತ್ತಿದ್ದಾರೆ ಜಗತ್ತಿನ ಪ್ರೇಕ್ಷಣೀಯ ತಾಣ. ಅವರೇ ನಮ್ಮ ಉತ್ತರ ಕರ್ನಾಟಕದ ನಗೆಯ ಜಾಣ ಪ್ರಾಣೇಶ್ ಕಾಕಾರಿಗೆ ಸ್ವಾಗತ ಸುಸ್ವಾಗತ. ಮಾತಿನಲ್ಲೇ ಎಲ್ಲರನ್ನ ಗೆಲ್ಲಬಲ್ಲ ಮಲ್ಲ, ನವರಸಗಳನ್ನ ಅರೆದು ಕುಡಿದಿರೋ ನವರಸ ವಿಶಾರದ ನಮ್ಮ ಸೆಟ್ಟಿನ ದೊಡ್ಡಪ್ಪ ನವರಸ ನಾಯಕ ಜಗ್ಗಣ್ಣಗೆ ಸ್ವಾಗತ ಸುಸ್ವಾಗತ. ಜಜಸ್, ನಿಮಗೆ ಒಂದು ವಿಷಯ ಹೇಳಬೇಕು. ಇವತ್ತು ನಾನಾಗಲೇ ಹೇಳಿದೆ, ಪ್ರಚಲಿತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್ ಸುದ್ದಿಗಳ ಜೊತೆ ಜೊತೆಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇ ನಡೆಯುತ್ತೋ ಅದ್ರ ಬಗ್ಗೆ ನಮ್ಮ ಮಕ್ಕಳು ತುಂಬಾ ಖಾರವಾಗಿ ಮಾತಾಡೋಕ್ಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಇವತ್ತಿಂದ ಎಲಿಮಿನೇಷನ್ ಇರುತ್ತೆ, ಡೇಂಜರ್ ಝೋನ್ ಇರುತ್ತೆ. ಹೋದ ವಾರ ಏನೋ ಜಗ್ಗಣ್ಣನ ಬರ್ಡೇ ಅಂತ ಬಚಾವ್ ಆಗ್ಬಿಟ್ರಿ, ಈ ಸಲ ಅದೆಲ್ಲ ಆಪ್ಷನ್ ಇಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಮಾತಾಡೋ ಪ್ರತಿ ವಿಷಯನ ನೀವು ನಿಮ್ಮ ಸೀಕ್ರೆಟ್ ಸ್ಕೋರ್ಗಳ ಮುಖಾಂತರ ನೋಟ್ ಮಾಡ್ಕೋತೀರಿ. ಅವರು ಈ ವೇದಿಕೆಯಲ್ಲಿ ಇರ್ತಾರೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಮಕ್ಕಳೇ, ರೆಡಿ ಇದ್ದೀರಾ ಇವತ್ತಿನ ಅಖಾಡಕ್ಕೆ? ಓಕೆ, ಹಾಗಾದ್ರೆ ನಮ್ಮ ಮೊದಲನೇ ಕಣ್ಮಣಿಯನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಡೊಂಕು ಬಾಲದ ನಾಯಕರೇ, ನೀವೇನ್ ಊಟವ ಮಾಡಿದಿರಿ ಅಂತ ಕೇಳೋ ನಾವು, ನಾವೇನ್ ಮಾಡ್ತಿದೀವಿ ಅಂತ ಒಂದು ಸಲಿನೂ ಯೋಚನೆ ಮಾಡಿರಲ್ಲ. ಮಾತೆತ್ತಿದ್ರೆ ವ್ಯವಸ್ಥೆ ಬಯ್ಯೋ ನಾವು, ನಾವೇ ಅಲ್ವಾ ವ್ಯವಸ್ಥೆ ಅಂತ ಯೋಚನೆ ಮಾಡಿದ್ರೆ ಸಮಸ್ಯೆನೇ ಇರಲ್ಲ ಅನ್ನೋದು ವಿಜಯಪುರದ ವರದನ ವಾದ. ಹಾಗಾದ್ರೆ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಭಾವಿ ಪ್ರಧಾನಿ ವರದಾಗೆ. ನಾ ಇವತ್ತ ವಿನಾಕಾರಣ ಸರ್ಕಾರಕ್ಕೆ ಬೈತಿರ್ಲ ಅವ್ರ ಬಗ್ಗೆ ಮಾತಾಡಕ್ ಬಂದೇನಿ. ಈಗ ಮಳೆ ಬಂದಾಗ ಮಳೆ ಬಂದಿತ್ತೆನ್ನುವರಯ್ಯ, ಚಳಿ ಇದ್ದಾಗ ಚಳಿ ಚಳಿ ಎನ್ನುವರಯ್ಯ, ಬಿಸಿಲಿದ್ದಾಗ ಸೆಕೆ ಸೆಕೆ ಎನ್ನುವರಯ್ಯ. ಲೋ ಮನುಜ, ನೀ ಯಾವುದಕ್ಕೆ ಹೊಂದಿಕೊಳ್ಳುವೆಯ? ಏನ್ ವ್ಯವಸ್ಥೆನೆ ಏನೋ, ಅಧಿಕಾರಕ್ಕೆ ಬಂದ್ ಇಷ್ಟ ವರ್ಷ ಆದ್ರೂ ಏನ್ ಮಾಡ್ಯಾರ ಇವ್ರು ಅಂತ ನಾ ಭಯ ಆಕತ್ತಿಲ್ರಿ, ಹಂಗಂತ ನಮ್ ಜನರೇ ಬೈತಾರ. ಈಗ ಸರ್ಕಾರ ಸೈಲಾಗ ಬಿಸಿ ಊಟ ಅಂತ ಕೊಡ್ತಾರ, ಆ ಬಿಸಿ ಊಟದಾಗೂ ಕಲ್ಲ ಮುಳ್ಳ ಹುಡ್ಕ್ಯಾಡ್ತಾರ ನಮ್ಮ ಮಂದಿ. ಎದಕ್ ಕೊಡ್ತಾರ ಅನ್ನೋದು ತಿಳ್ಕೊರಿ ಮೊದ್ಲು. ಎದಕ್ ಕೊಡ್ತಾರ ಅಂದ್ರ, ಒಂದು ಹೊತ್ತಿನ ಊಟದ ಸಂಬಂಧ ಮಕ್ಕಳು ಬಾಲ ಕಾರ್ಮಿಕರ ಆಗಬಾರ್ದು ಅಂತ ಕೊಡ್ತಾರ. ಅದೇ ಸಾಲಾಗೆ ಮತ್ ಸೈಕಲ್ ಮತ್ ಬಟ್ಟಿ ಅಂತ ಕೊಡ್ತಾರಲ್ಲ, ಥೂ ಕೊಡೋದ್ ಕೊಡ್ತಾವ ಚೊಲೋದ್ ಕೊಡಂಗಿಲ್ಲ ನೋಡಂತ ಬೈತಾರ. ಮೊದ್ಲು ತಿಳ್ಕೊರಿ ಎದಕ್ ಕೊಡ್ತಾರಂತ, ಆಮೇಲೆ ಸರ್ಕಾರ ಬೈಯೋದಿತ್ತಂದ್ರ ಬೈರಿ ನೀವು. ಇನ್ನು ರೇಷನ್ ವಿಚಾರಕ್ ಬಂದ್ರ, ಒಂದ್ ರೂಪಾಯಿ ಅಕ್ಕಿ ಬ್ಯಾಳಿ ಅಂತ ಕೊಡ್ತಾರಲ್ಲ, ಅದ್ ಎದಕ್ ಕೊಡ್ತಾರಪ್ಪ? ಎದಕ್ ಕೊಡ್ತಾರ ಅಂತಂದ್ರ, ಆರ್ಥಿಕವಾಗಿ ಹಿಂದುಳಿದವರಿಗೆ ಒಂದ್ ಹೊತ್ತಿನ ಊಟರ ಆಗ್ಲಿ ಅಂತ ಕೊಡ್ತಾರ. ಆರ್ಥಿಕವಾಗಿ ಹಿಂದುಳಿದವ್ರು ತಗೋತಾರ?
ತಪ್ಪಿಗಾಗಿ ಅವರೇ ಬಂದು ಸ್ವಚ್ಛ ಮಾಡಬೇಕಂತ ಏನರ ರೂಲ್ಸ್ ಐತೇನ್ರಿ ಇಲ್ಲ ಅದೇ ನಿಮ್ಮ ಮನೆ ಮುಂದೆ ಸ್ವಲ್ಪ ಕಸ ಬಿದ್ದಿತ್ತಂದ್ರೆ ಅದನ್ನ ತಗದು ಡಸ್ಟ್ಬಿನ್ ನಾಗ ಹೋಗ್ಯಾಕೆ ಏನ್ರಿ ನಿಮ್ಮ ಗಂಟೊಕ್ಕೈತಿ ಅದಕ್ಕೆ ಮುನ್ಸಿಪಾಲಿಟಿಯರ್ ಬಂದಿಲ್ಲ ನೋಡ ಅಂತ ಮುಂಜಾನೆಯಿಂದ ಬೈಕೋತೆ ಕುಂದಿರ್ತೀರಿ ಅದು ಇಷ್ಟು ತಗದೋದ್ರೆ ನಿಮ್ಮ ಕೈಗೆ ಏನರ ಸವಿತವೇನ ಈಗ ದಾರಿಯಾಗ ಹೋಗಾಗ ಎಲ್ಲರೂ ಹೊಲಸ ಬಿದ್ದಿತ್ತು ಹೊಲಸ ಬಿದ್ರೆ ಸಾಮಾನ್ಯವಾಗಿ ನಾಯಿ ಕಚ್ಚಾಡ್ತಿರ್ತಾವ ಆ ನಾಯಿ ಕಚ್ಚಾಡಾಗ ನಿಮ್ಮ ಮಗನ ಕಾಲಿಗೆ ಅಪ್ಪಿ ತಪ್ಪಿ ಏನರ ನಾಯಿ ಕಡಿತಂದ್ರೆ ನೀವೇ ದವಾಖಾನೆಗೆ ಹೋಗ್ತೀರಾ ಏನ್ ಸರ್ಕಾರದವರೇ ಬಂದು ನಮಗೆ ಚಿಕಿತ್ಸೆ ಕೊಡ್ತಾರೆ ಅಂತ ಕುಂದಿರ್ತೀರ उपयोग दवाखानी हम पर्स्थित बर्ती दवाखानी अंद मेल नेनपात सरकारी दवाखानी यारू मत अप्पी तप्पी सते कालिडल मत कल चिकित्से चलो डॉक्टर चलो अंतरी अद डॉक्टर मत प्राइवेट फर्स्ट क्लास डॉक्टर शौचालय विषय नम सरकार ಹಳ್ಳಿಯವರಿಗೆ ರೊಕ್ಕ ಕೊಟ್ಟು ಶೌಚಾಲಯ ಕಟ್ಸ್ಕೊರಿ ಅಂತ ಹೇಳಿದ್ ಶೌಚಾಲಯ ಏನು ಕಟ್ಸ್ಕೊತಾರ ಇಲ್ಲನಲ್ಲ ಕಟ್ಸ್ಕೊಂಡು ಅದನ್ನ ಸಾಮಾನ್ ತುಂಬಿಡ ರೂಮ್ ಮಾಡ್ತಾರ ಎದಕ್ಕೆ ಕೇಳಿದ್ರೆ ನೀರೆ ನಿಮ್ಮ ಅಪ್ಪ ತಂದು ಕೊಡ್ತಾನೆ ಅಂತ ಕೇಳ್ತಾರ ಅಂದ್ರೆ ಕುಂದ್ರೋರಿ ಇವರು ಆ ಶಾಸಕ ತಂದು ನೀರು ಹಾಕಬೇಕ ನೀರಿಗೆ ಇನ್ನ ನೀರಿನ ವ್ಯವಸ್ಥೆಗೂ ಬರ್ತೀನಿ ಪ್ರತಿ ಹಳ್ಳಿಗೂ ನಮ್ಮ ಸರ್ಕಾರದವರು ನೀರಿನ ವ್ಯವಸ್ಥೆ ಕೊಟ್ಟಾರ 24 ತಾಸು ನೀರು ಹಂಗೆ ಇರ್ತಿರ್ತದ್ರಿ ನಳ ಒಬ್ರು ಯಾರು ಬಂದೇ ಮಾಡಲ್ಲ ಹಿಂಗ ನೋಡ್ತಾರ ಹಿಂಗ ಹೋಗ್ತಾರ ಹಿಂಗ ನೋಡ್ತಾರ ಹಿಂಗ ಹೋಗ್ತಾರ ಒಬ್ರು ಹಿಂಗ ಬಂದ್ ಮಾಡಿದ್ರೆ ನಿಮ್ಮ ಕೈ ಏನ್ ಸವಿತಾವ್ರಿ ಅಷ್ಟು ಬಂದ್ ಮಾಡಕ ಸರ್ಕಾರದವರೇ ಬರಬೇಕು ನಿಮಗೆ ಸರ್ಕಾರದವರು ಬಿಟ್ಟಾರ್ತವ ಸರ್ಕಾರದವರೇ ಬಂದ್ ಮಾಡ್ತಾರ ಅಂದ್ರೆ ಹೆಂಗ್ರಿ ನಮ್ಮ ಕನಕದಾಸರವರೇ ಹೇಳ್ಯಾರ ನೀರೇ ಸಕಲ ಜೀವಕುಲಕ್ಕೆ ತಾಯಿ ಅಂತ ಅಂತ ಅಮೂಲ್ಯವಾದ ನೀರನ್ನ ನಾವು ಪೋಲು ಮಾಡಿದ್ರೆ ಹೆಂಗ್ ಹೇಳ್ರಿ ನೀವು ಇನ್ ಕಾಡಿನ ವ್ಯವಸ್ಥೆಗೂ ಬರ್ತೀನಿ ನಮ್ಮ ಸರ್ಕಾರಕ್ಕೆ ಕಾರ್ಡ್ ಮೇಂಟೇನ್ ಮಾಡಕ್ಕೆ ಗೊತ್ತಿಲ್ಲ ಅಂತಿರಲ್ಲ ಕಾರ್ಡ್ ಹಾಳು ಮಾಡೋರು ಯಾರು ನಾವು ಮತ್ತ ಅದನ್ನ ಸರ್ಕಾರ ತಲೆ ಮ್ಯಾಗೆ ಇಡ್ತಿರಲ್ಲ ಹೆಂಗ್ರಿ ನೀವು ಒಟ್ಟ ಸರ್ಕಾರ ತಪ್ಪು ಹಿಂಗ ಹಿಡಿದು ತೋರಿಸೋದೆ ನಿಮ್ಮ ಕೆಲಸ ಸರ್ಕಾರಕ್ಕೆ ದರಕಾರ ಇಲ್ಲ ಅಂತ ಅನ್ನೋಕಿನ ಮೊದಲು ನಿಮ್ಮ ಉಡದಾರ ನೆಟ್ಟಗೆ ಐತಿಲ್ಲ ಅಂತ ನೋಡ್ರಿ ನೀವು ಸರ್ಕಾರಕ್ಕೆ ಮನುಷ್ಯತ್ವನೇ ಇಲ್ಲ ಅಂತ ಬೈತಿರಲ್ಲ ರೋಡ್ ಮ್ಯಾಗ ಹೋಗಾಗ ಒಂದ ಏನರ ಆಕ್ಸಿಡೆಂಟ್ ಆಗಿತ್ತು ಅವನ ಮೈಯಂದ ರಕ್ತ ನೀರ್ ಹರಿದಂಗ ಹರಿದೋಗಿತ್ತು ಅವಾಗ ಅವನ ಫೋಟೋ ತೆಗಿತೀರಿ ವಿಡಿಯೋ ತೆಗಿತೀರಿ ಅದನ್ನ ಸ್ಟೇಟಸ್ ನಾಗ ಇಟ್ಟು ಆರ್ಐಪಿ ಅಂತ ಇರ್ತಿರಲ್ಲ ನಿಮಗೆ ಮನುಷ್ಯತ್ವ ಐತೆ ನೋಡ್ರಿ ಈಗ ನೀವು ಸರ್ಕಾರ ಕಡೆ ಹಿಂಗ ಒಂದ ಬಟ್ ಮಾಡಿ ತೋರಿಸಿದ್ರೆ ನಾಲ್ಕು ಬಟ್ ನಿಮ್ಮ ಕಡೆ ಇರ್ತಾವ ಅನ್ನೋದು ನೀವು ಮರಿಬೇಡ್ರಿ ಒಬ್ಬ ದಡ್ಡನಿಗೆ ನೀವು ಬರೇ ದಡ್ಡ 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 ಅಂದ್ರೆ ಅವ ಕೊನೀತನ ದಡ್ಡಾಗಿ ಉಳಿತಾನ ಹಂಗೆ ನಮ್ಮ ಸರ್ಕಾರಕ್ಕೆ ಏನರ ನಾವು ನಮ್ಮ ಸರ್ಕಾರ ಏನು ಮಾಡವಲ್ತು ನಮ್ಮ ಸರ್ಕಾರ ಏನು ಮಾಡವಲ್ತಂದ್ರೆ ನಮ್ಮ ಸರ್ಕಾರ ಇವರಿಗೆ ಎಷ್ಟು ಮಾಡಿದ್ರೆ ಇಷ್ಟೇ ಅಂತ ಬಿಟ್ಟೇ ಬಿಡ್ತೈತ್ರಿ ಇನ್ನು ಟ್ಯಾಕ್ಸಿ ವಿಚಾರಕ್ಕೂ ಬರ್ತೀನಿ ತಗೋರಿ 2 ರೂಪಾಯಿ ಚಾಕ್ಲೇಟ್ ಹಿಡಿದು ಬರೀ 2 ರೂಪಾಯಿ ಚಾಕ್ಲೇಟ್ ಹಿಡಿದು 20 ಲಕ್ಷ ರೂಪಾಯಿ ಕಾರ್ ತಾನೇನು ಟ್ಯಾಕ್ಸ್ ಹಾಕ್ತೀರಂತೆ ಅಪ್ಪತ್ತಿ ನಿಂತ್ರು ಟ್ಯಾಕ್ಸ್ ಕುಂತ್ರು ಟ್ಯಾಕ್ಸ್ ಓಡಾಡಿದ್ರು ಟ್ಯಾಕ್ಸ್ ನಡೆದಾಡಿದ್ರು ಟ್ಯಾಕ್ಸ್ ಮೂತ್ರಕ್ಕೆ ಸತೆ ಟ್ಯಾಕ್ಸ್ ಅಂತೀರಲ್ರಿ ಟ್ಯಾಕ್ಸ್ ಅಂದ್ರೆ ಏನು ತಿಳ್ಕೊರಿ ಮೊದಲು ಟ್ಯಾಕ್ಸ್ ಎದಕ್ಕೆ ಮಾಡಾರ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಗವರ್ನಮೆಂಟ್ ನಮ್ಮ ಕೊಡಕ ಟ್ಯಾಕ್ಸ್ ಬೇಕೇ ಬೇಕು ಟ್ಯಾಕ್ಸ್ ಇದ್ರೆ ಸರ್ಕಾರ ಸರ್ಕಾರ ಇದ್ರೆ ನಾವ ವ್ಯವಸ್ಥೆ ಸರಿಯಿಲ್ಲ ಅನ್ನೋಕಿನ ಮೊದಲು ನಿಮ್ಮ ನಿಮ್ಮ ಅವಸ್ಥೆ ಸರಿ ಮಾಡ್ಕೊರಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡದ ಕಣ್ಮಣಿ ಕನ್ನಡದ ಕಣ್ಮಣಿ ಮೇಷ್ಟ್ರೆ ಏನು ಹೇಳ್ತೀರಿ ವರದಾ ಮಾತಿಗೆ ಇಲ್ಲ ಚೆನ್ನಾಗಿ ಮಾತಾಡಿದ್ಲು ವರದಾ ಆಮೇಲೆ ನಿನ್ನ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನೀನು ಮಾತಾಡೋದನ್ನು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದೀಯ ನಾವು ನಮ್ಮದೇ ಒಂದು ಭಾಷೆಯ ವಿಶೇಷತೆ ಇರ್ತದೆ ಅದನ್ನು ನಾವು ಬದಿಗಿಟ್ಕೊಂಡು ಒಂದು ಸಪಾಟಾದ ಇಸ್ತ್ರಿ ಹಾಕಲ್ಪಟ್ಟ ಯಾವುದೋ ಸೀರಿಯಲ್ ಭಾಷೆಯಲ್ಲೋ ಸಿನಿಮಾ ಭಾಷೆ ಇದೇ ಆದರ್ಶ ಬೆಂಗಳೂರಿನಲ್ಲಿ ಮಾತಾಡೋರ ಭಾಷೆನೇ ಆದರ್ಶ ಅಂತ ತಿಳ್ಕೊಂಡು ಅಮೂಲ್ಯವಾದ ನಮ್ಮದೇನೋ ನಾವು ಬದಿಗಿಟ್ಬಿಡ್ತೀವಿ ಆಮೇಲೆ ನಮ್ಗೆ ಅದು ಸಿಗಂಗಿಲ್ಲ ಇದು ಸಿಗಂಗಿಲ್ಲ ಅದನ್ನು ಮುಂದುವರಿಸ್ತೀನಿ ಯಾವಾಗಲೂ ಆಯ್ತಾ ಆಮೇಲೆ ನಿನ್ನ ವಿಶೇಷ ಬಗ್ಗೆ ಹೇಳಬೇಕು ಅಂತಂದ್ರೆ ಹೌದು ಬೇರೆಯವರನ್ನು ದೂರೋದು ಅದು ಯಾರ ಲಕ್ಷಣ ಗೊತ್ತ ಬೇರೆಯವರನ್ನು ದೂರೋದು ಅದು ನಿರುದ್ಯೋಗಿಗಳ ಲಕ್ಷಣ ಅಂದ್ರೆ ನೀನು ಕಾಯಕದಲ್ಲಿದ್ದಾಗ ಇದಕ್ಕೆಲ್ಲ ಬರೋದೇ ಇಲ್ಲ ಯಾಕೆ ನೀನು ಒಂದು ವ್ಯವಸ್ಥೆಯ ಭಾಗವಾಗಿರ್ತೀಯ ನಿನ್ನ ಕಾಯಕದ ಮೂಲಕ ಭಾಗವಾಗಿರ್ತೀಯ ಗೊತ್ತಾಯ್ತಲ್ಲ ಎಲ್ಲಾ ವ್ಯವಸ್ಥೆಗಳು ನಮ್ಮ ಮನುಷ್ಯನ ಒಳ್ಳೆಯದಕ್ಕಾಗಿನೇ ಆಗಿರೋದು ಅದರಲ್ಲಿ ನಾವು ಏನು ಮಾಡಬಹುದಪ್ಪ ಅನ್ನೋದನ್ನು ನೋಡಿ ಪುರೋಗಾಮಿಯಾಗಿ ಅಂದ್ರೆ ಪ್ರೋಗ್ರೆಸಿವ್ ಅನ್ನೋದಕ್ಕೆ ಪುರೋಗಾಮಿ ಅನ್ನುವಂಥ ಶಬ್ದ ಇದೆ ಅದು ನಾವು ಬರ್ತು ಬಿಟ್ಟಿದ್ದೀವಿ ಪುರೋಗಾಮಿಯಾಗಿ ನಾವು ಯಾವುದೇ ಒಂದು ತಪ್ಪನ್ನು ಕಂಡುಹಿಡಿದರೆ ಖಂಡಿತ ಅದರಿಂದ ಒಳ್ಳೆಯದಾಗುತ್ತದೆ ಆಮೇಲೆ ನಿನ್ನ ಬ್ಯಾಲೆನ್ಸಿಂಗ್ ಟೋಟಲ್ ಸಮತೂಕದ ನಿನ್ನ ಮಾತುಗಳಿದ್ವು ಚೆನ್ನಾಗಿತ್ತು
ತುಂಬಾ ಅದ್ಭುತವಾಗಿ ಹೇಳಿದ್ರಿ ಕಾಕರೆ. ವರದಾ ಬಹಳ ಚೆನ್ನಾಗಿ ಮಾತಾಡಿದಮ್ಮ. ಭಾಷೆಯನ್ನ ಎಲ್ಲೂ ನೀನು ಆ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡಲಿಲ್ಲ. ಸರ್ಕಾರ ಯಾವುದೇ ಇರಲಿ, ನೀನಾದ್ರೆ MLC ಆಗೋದಕ್ಕೆ ಯೋಗ್ಯ ಇದ್ದೀಯಾ. ಅವಳು ಪ್ರಧಾನಿ ಯೋಚನೆ ಮಾಡ್ತಾ ಇದ್ದಾಳೆ ಕಾಕ. ಒಂದೇ ಸಾರಿ ಪ್ರಧಾನಿ ಬೇಡ, ಕಷ್ಟ. ನೀನ್ ಹೇಳಿದಿ ಅವ್ರವ್ರ ಕೆಲಸ ಹಿಂಗಂದ್ರೆ ಹಂಗ್ರಿ, ಹಂಗಂದ್ರೆ ಹಿಂಗ್ರಿ, ಹಿಂಗಂದ್ರೆ ಹಂಗ್ರಿ ಅಂತ. ಇದು ಅನ್ಲಿಲ್ಲ ನಾವು ಅಂದ್ರೆ ಸರ್ಕಾರ ಹೆಂಗೆಂಗೋ ಇರೋದಕ್ಕೆ ಶುರು ಆಗ್ಬಿಡ್ತದೆ. ಹೀಗಂತ ಇರಬೇಕು. ನೀನ್ ಹೇಳದಂತೆ ಸಾರ್ವಜನಿಕರದು ಇದರಲ್ಲಿ ಪಾತ್ರ ಇದೆ, ಒಪ್ತೀನಿ. ಎಲ್ಲದಕ್ಕೂ ಸರ್ಕಾರನೇ ಯಾಕೆ ನಾವು ನಂಬಬೇಕು? ನಮ್ಮ ಕೈ ಇಲ್ಲೇನು, ನಮ್ಮ ಕಾಲಿಲ್ಲೇನು ಅಂತ ಒಳ್ಳೆ ಪ್ರಶ್ನೆ ಹಾಕಿದೆ, ಒಪ್ತೀನಿ. ಇದನ್ನ ನಾನು ಅನ್ಕೊಂಡು ನಾನು ಒಂದು ದೊಡ್ಡ ಕಸಬರಿಗೆ ಮಾಡಿಸಿದೆ, ಕಸ ಬಳಿಯೋಕೆ ಉದ್ದ ಇರಲಿ ಅಂತ ಒಂದು ದೊಡ್ಡ ಸಲಿಕೆ ಮಾಡಿಸಿದೆ. ನನ್ನ ಮುಂದಿನ ಚರಂಡಿ ನಾನೇ ಬಳದ್ರಾಯ್ತು ಅಂತ ಜನ ಎಲ್ಲ ನಿಂತು ನೋಡಿದ್ರು. ಸರ್, ಚರಂಡಿಯವರು ಗಟಾರ ಅಂತೀವಿ ನಮ್ಮ ಕಡೆ, ಗಟಾರ ಬಳಿಯೋದಕ್ಕೆ ಬಂದೇ ಇಲ್ರಿ ಅಂದಾಗ ನಾನು ನನ್ನ ಮನೆ ಮುಂದಿನ ಕ್ಲೀನ್ ಮಾಡ್ಕೊಂಬಿಟ್ಟೆ, ನನ್ನ ಮನೆ ಮುಂದೆ ಕಸ ಗುಡಿಸೋದು. ಇದನ್ನ ಎಲ್ಲರಿಗೂ ಮಾದರಿ ಆಗಲಿ ಅಂತ ನಾನು ಮಾಡಿದೆ. ಆದ್ರೆ ಏನಾಯ್ತು ಪರಿಣಾಮ ಅಂದ್ರೆ, ಅವರು ತಮ್ಮ ತಮ್ಮ ಮನೆಗಳಿಗೆ ನನ್ನ ಕರೆಯಾಗಿ ಬಂದರು. ಪ್ರಾಣೇಶ್ ಅವರೇ, ನಿಮ್ಮ ಮನೆಯಲ್ಲಿ ನೀವು ಉದ್ದ ಕಸ್ವರ್ಗೆ ಮಾಡಿಸಿದ್ರಿ, ನಮ್ಮ ಹತ್ರ ಒಂಚೂರು ಬಳದ್ ಬಿಡಿ ಸರ್ ಬಂದು, ಇಂಥದ್ದೆಲ್ಲ ಆಯ್ತು. ಕಡೆ ಕಡೆ ಎಲ್ಲಿಗೆ ಬಂದು ನಿಮ್ಮ ಮನೆ ಮುಂದೆ ನೀರಿಡ್ರಪ್ಪ, ಗಿಡಗಳಿಗೆ ನೀರು ಹಾಕ್ರಿ ಅಂದ್ರೆ ನೀವೇ ಹಾಕ್ಬಿಡ್ರಿ ಸರ್. ಯಾರೂ ಮಾಡಕ್ ರೆಡಿ ಇಲ್ಲಮ್ಮ. ಎಷ್ಟು ಮೈಗಳರಾಗಿದ್ದಾರೆ ನಮ್ಮ ಜನ ಅಂದ್ರೆ, ಯಾರೂ ಮಾಡಕ್ರಲ್ಲ. ಅದಕ್ಕೆ ಈಗ ವಾಹನಗಳು ಬರ್ತಾವ ನೋಡಿದೀಯಾ ಮನೆ ಮುಂದೆ? ಅದು ಬಹಳ ಒಳ್ಳೆ ಕೆಲಸ ಸರ್ಕಾರದ್ದು ಅಥವಾ ಪುರಸಭೆ ನಗರಸಭೆಗಳದ್ದು. ಅದ್ಭುತವಾದಂತಹ ಪ್ರಶ್ನೆ, ಒಳ್ಳೆ ವಿಚಾರ, ಗಮನಾರ್ಹವಾಗಿದೆ. ಫೈನ್ ಸೂಪರ್ ಜಗಣ. ಪುಟ್ಟ ಬಾಯಲ್ಲಿ ಅದ್ಭುತ ಮಾತು. ವರದಾ ವರ ವರದಾ, ಸರ್ವಜನ ವಶಮನಾಯ, ನಿನಗೆ ಎಲ್ಲರೂ ವಶವಾಗಲಿ. ಬಹಳ ಒಳ್ಳೆ ಪಾಯಿಂಟ್ ಕೈ ಹಾಕಿದ್ದಾಳೆ ಅವಳು. ಸಂವಿಧಾನದ ಬಗ್ಗೆ, ಸಂವಿಧಾನದ ಹಕ್ಕು ಬಗ್ಗೆ ಮೂಲ ಮಾತಾಡಲು. ಸಂವಿಧಾನ ರಚನೆ ಆಗಿದ್ದೇ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಅಂತಲೇ ಹೇಳ್ಬಿಟ್ಟಿದ್ದಾರೆ. ನೀನು ತುಂಬಾ ಚೆನ್ನಾಗಿ ಹೇಳಿದೆ. ನಾವು ಸರಿ ಇದ್ರೆ ಸರ್ಕಾರನ ದೂಷಿಸಬೇಕು. ಇವತ್ತು ಪ್ರತಿಯೊಂದು ಸರ್ಕಾರಕ್ಕೆ ಎಲ್ಲರೂ ಟ್ಯಾಕ್ಸ್ ಕಟ್ಟಿದ್ರೆ ತಾನೇ ಉದ್ಧಾರ ಆಗೋದು. ನೀನು ಹೇಳಿದೆ ಎಂತ ಬ್ಯೂಟಿಫುಲ್ ಮಾತು ಹೇಳಿದೆ ಗೊತ್ತಾ? ಈ ದೇಶದಲ್ಲಿ ಮುಂಚೆ ಎಷ್ಟು ಜನ ಟ್ಯಾಕ್ಸ್ ಕಟ್ತಾ ಇದ್ವಿ ಗೊತ್ತಾ? 130 ಕೋಟಿ ಜನರಲ್ಲಿ ಬರೀ 5 ಕೋಟಿ ಜನ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು. ಇವತ್ತು ಯಾರೋ ಒಬ್ಬ ಭೂಪತಿ ರಂಗ ಬಂದಾಗ ಗೊತ್ತಾ, ಈ ದೇಶನ ಆಳೋದಕ್ಕೆ ಅವನು ಮಡಚಿ ಮುರ್ದ. ಮುರಿದಿದ ತಕ್ಷಣ ಇವತ್ತು ಆ ಸಂಖ್ಯೆ 40 ಕೋಟಿಗೆ ಮುಟ್ಟಿದೆ. ನಾವು ಇಷ್ಟು ತಪ್ಪು ಮಾಡಿ ಕುಂತರೂ ತಪ್ಪು, ನಿಂತರೂ ತಪ್ಪು. ಸರ್ಕಾರನ ಬೈ, ರಾಜಕಾರಣಿನ ಬೈ, ಅವನ್ನ ಬೈ, ಇವನ್ನ ಬೈ, ಮೊದಲು ನೀವು ಸರಿ ಇದ್ದೀರಾ ಅಂತ ಲೆಕ್ಕ ಹಾಕೋಬೇಕು. ಅರ್ಧ ಬೆಂದ ಮಡಕೆಗಳೇ, ಆಮೇಲೆ ನೀವು ಸರ್ಕಾರಗಳನ್ನ ಜನಪ್ರತಿನಿಧಿಗಳ ಬೈಬೇಕು ಅಲ್ವೇ? ಮೊದಲು ನಾವು ಸರಿ ಇರಬೇಕು. ಅದನ್ನೇ ನೀನು ಹೇಳದೆ ಅದ್ಭುತವಾಗಿ ಹೇಳದೆ, ನಿನ್ನ ಪುಟ್ಟು ಬಾಯಲ್ಲಿ ಬಂಗಾರದಂತ ಮಾತು. ಓ, ಒಳ್ಳೆದಾಗ ಒಟ್ಟಾರೆಯಾಗಿ ಮೂರು ಜನ ತೀರ್ಪುಗಾರರು ಹೇಳಿರುವ ಪ್ರಕಾರ ಇಲ್ಲಿ ಎರಡು ಪಾತ್ರನೂ ಇದೆ. ಇವಳ ಮಾತಿಗೆ ಒಂದು ರೀತಿಯಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆದರೆ ಅದರ ಜೊತೆಗೆ ಇನ್ನೊಂದು ವಿಷಯ ಇದೆ. ನಿಮಗೆ ಗೊತ್ತಿರಬಹುದು, ಮೊದಲ ಎಪಿಸೋಡ್ಗಳು ಹೇಳಿದ್ದು ನಾನು ಪ್ರಧಾನಿ ಆಗಬೇಕು ಅಂತಿದ್ದೀನಿ ಅಂತ. ಆ ವಿಷಯ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಟ್ಟಿದೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲಿ ಎಲ್ಲ ಕಡೆ ಇವಳದ್ದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿ ಅದೀಗ ರಾಜಕೀಯ ಪ್ರವೇಶ ಮಾಡಿಬಿಟ್ಟಿದೆ. ಅದರದ್ದು ಒಂದು ವಿಡಿಯೋನೂ ಇಲ್ಲಿದೆ, ಮೊದಲು ಅದನ್ನು ನೋಡಿ. ಚುನಾವಣೆಗೆ ನಾನೀಗಾಗಲೇ ಹೇಳಿದ್ದೇನೆ, ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು. ಮೋದಿ ನೇತೃತ್ವದ ಸರ್ಕಾರ ದೇಶಕ್ಕೆ ಒಳ್ಳೇದು ಮಾಡುತ್ತೆ ಅನ್ನುವಂಥ ಅದಮ್ಯವಾದಂಥ ಒಂದು ವಿಶ್ವಾಸ ಅವರಿಗೆ. ಆ ಹಿನ್ನೆಲೆಯಲ್ಲಿ BJP ಬರೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ, ನೋಡೋಣ. ರಾಜಕೀಯ ನಿಂತ ನೀರಲ್ಲ, ಅವರು ನಿಂತರೆ ಗೆಲ್ತಾರೆ ಅನ್ನೋ ವಿಶ್ವಾಸದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಪಾರ್ಟಿನೂ ಕೂಡ ಇನ್ನೂ ನಮ್ಮಲ್ಲಿ ಅವರೇನು ನಮ್ಮ ಪಾರ್ಟಿಯನ್ನು ಸಂಪರ್ಕ ಮಾಡಿ ಟಿಕೆಟ್ ಕೇಳಿಲ್ಲ, ಕೇಳಿದ್ರೆ ನಾವು ಪರಿಶೀಲನೆ ಮಾಡ್ತೇವೆ. ಬರೋದಾದ್ರೆ ನಾನು ಸ್ವಾಗತ ಮಾಡ್ತೇನೆ. ನಾನು ಯಾವಾಗಲೂ ಒಂದು ವ್ಯಕ್ತಿತ್ವನ ಅಷ್ಟೊಂದು ಲಘುವಾಗಿ ತಗೋಬಾರ್ದು. ಅವರೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ರಾಜಕೀಯದಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂದರೆ ಖಂಡಿತ ಬೇಕಾದಷ್ಟು ಅವಕಾಶಗಳಿದೆ. ನಾವೆಲ್ಲ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಬಟ್ ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಏನಮ್ಮ ಇದು ಅಣೆಬರ? ಅಲ್ಲಮ್ಮ, ಈ ರಾಜ್ಯದ್ದು ಹತ್ತಿರತ್ರ ಮಹಾರಾಷ್ಟ್ರೆಲ್ಲ ನಿನ್ನ ಬಗ್ಗೆ ಮಾತಾಡ್ಬಿಟ್ಟಿದಾರಲ್ಲ, ಈ ವಯಸ್ಸಿಗೆ ನೀನು ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ, ಏನೋ ಮುಂದಕ್ಕೆ ನೀನು ಚೆನ್ನಾಗಾದ ನಮ್ಮ 3 ಜನಕ್ಕೆ ಏನೋ ಇಟ್ಟು ಸೀಟು ಕೊಟ್ಟು ಏನೋ ಕಾಪಾಡಮ್ಮ. ಅವನೊಬ್ಬ ಅವನಮ್ಮ ನೋಡಮ್ಮ, ನೀನು ಪ್ರಧಾನಿ ಆದರೆ ನಮ್ಮನ್ನು ಸ್ಪೀಕರ್ನಾಗಿ ಮಾಡೋ ಮಾಡಮ್ಮ. ಆಲ್ರೆಡಿ ನೀವು ಭಾಳ ದೊಡ್ಡ ಸ್ಪೀಕರ್ ಕಾಕ. ಓಕೆ, ಜಡ್ಜಸ್ಗಳು ಹೇಳ್ತಿರೋ ಮಾತು ಅದೇ, ಇಷ್ಟೋ ತನಕ ವರದಾ ಮಾತಾಡಿದ್ದು ಅದೇ. ನಾವು ಸುಮ್ಮನೆ ಸರ್ಕಾರನೋ ವ್ಯವಸ್ಥೆನೋ ದೂರೋಕ್ಕೆ ಮುಂಚೆ ಹೋಗಿ ನಿಮಗೆ ಬೇಕಾದ ಸರ್ಕಾರವನ್ನು, ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮತದಾನದ ಮೂಲಕ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವರದಾನ ಕಿರಿಕ ಅಖಾಡಾಗೆ ಬಿಟ್ಕೊಡ್ತಾ ಇದ್ದೀನಿ. ಮುಂದೆ ಬರ್ತಿರೋ ಕಂಟೆಸ್ಟೆಂಟ್ ನಿನಾದ್. ನಿನಾದ್ ಮಾತಾಡ್ತಾ ಇರೋದು ಕಾಡು ನಮ್ಮದಲ್ವಾ? ಕಾಡಿನ ಕಥೆ, ಕಾಡಿನ ವ್ಯಥೆ, ಕಾಡಿನ ಒಳಗಡೆ ನಾವು, ನಾವು ನಮ್ಮೊಳಗೆ ಕಾಡು. ಆ ಕಾಡಿನ ಕಥೆನ ಹೇಳಲಿಕ್ಕೆ ನಿನಾದ್ ಬರ್ತೀಯಾನೆ. ಸ್ವಾಗತಿಸಿ ನಿನ್ನಾದ್. ಭೂಮಿ ಮೇಲೆ ಯಾರೋ ತೋಟಗಾರನು ಮಲನಾಡ ಮಾಡಿ ಹೋಗೋನೆ, ಹಾರೋ ಹಕ್ಕಿನ ತಂದು ಕೂಡಿ
ಜೇನನ್ನ ಸುಟ್ಟು ತಿಂದು ಹಾಕೋದು ನರ ಮನುಷ್ಯ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ ಅವ ನಡೆಯೋ ದಾರಿಲಿ ಗರಿಕೆನು ಬೆಳೆಯಲ್ಲ ನಿಮ್ಮೆಲ್ರಿಗೂ ನಾನೀಗ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರ್ಬೋದಲ್ಲ ಒಂದ್ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ ಕರ್ನಾಟಕದಲ್ಲಿ ಇದ್ದಂತ ಶ್ರೀಮಂತ ಅರಣ್ಯ ಬೇರೆ ಎಲ್ಲೂ ಇರ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಶ್ರೀಗಂಧನ ಸಮೃದ್ಧಿಯಾಗಿ ಬೆಳೆಯೋ ತರ ಇಡೀ ಜಗತ್ತಲ್ಲೇ ಎಲ್ಲ ಬೆಳೀತಾ ಇರ್ಲಿಲ್ಲ ಅದಕ್ಕೆ ನಮ್ಮ ಕನ್ನಡ ನಾಡನ್ನ ಗಂಧದ ಗುಡಿ ಅಂತ ಕರೆಯೋದು ನಮ್ಮಲ್ಲಿ ಆಲದ ಮರ ಇದೆ ಅಶ್ವತ್ಥ ಮರ ಇದೆ ಅರಳಿ ಮರ ಇದೆ ಇನ್ನೂ 250 ಜಾತಿಯ ವೃಕ್ಷ ಸಮೂಹನ ಇದೆ ಈ 250ರಲ್ಲಿ 100 ಜಾತಿಯ ವೃಕ್ಷಗಳು ಸಮೃದ್ಧಿಯಾದ ಹೂವು ಹಣ್ಣುಗಳನ್ನ ಕೊಡೋದಲ್ಲದೆ ಔಷಧಿಗೂ ಉಪಯೋಗಕರವಾಗಿವೆ ದಿನ ನಾವೋಗಿ ಬೆಳೆಸಿದ್ವ ಕಾಡಿಗೆ ಹೋಗಿ ಯಾರಾದರೂ ಬೀಜ ಹಾಕಿ ಬಂದಿದ್ರ ಇಲ್ಲ ಅಲ್ವಾ ಇವಾಗ ಇಡೀ ಕರ್ನಾಟಕದಲ್ಲಿ ಸಮೃದ್ಧಿ ಹೊಂದಿರೋ ಕಾಡು ಶ್ರೀಮಂತ ಕಾಡು ಅಂತ ತಗೊಂಡ್ರೆ ಅದು ಬರೀ 3%ಕ್ಕಿಂತ ಕಡಿಮೆನೇ ಇದೆ ಇದಕ್ಕೆಲ್ಲ ಯಾರು ಹೊಣೆ ಕೊಡಚಾದ್ರಿಯಲ್ಲಿ ಶಂಕರಾಚಾರ್ಯರು ಕೂತು ತಪಸ್ ಮಾಡುವಾಗ ಅಲ್ಲಿನ ಸೌಂದರ್ಯನ ನೋಡಿ ಮೂಕಾಂಬಿಕೆ ಸೌಂದರ್ಯ ಲಹರಿಯನ್ನೇ ಸಂಯೋಜನೆ ಮಾಡಿದ್ರು ಆದ್ರೆ ನಾವೇನ್ ಮಾಡ್ತಿದೀವಿ ಅಂತ ಕಾಡನ್ನ ಹಾಳು ಮಾಡ್ತಾ ಇದೀವಿ ಮೈನಿಂಗ್ ಮಾಡ್ತಾ ಇದೀವಿ ನೀವು ನಂಬ್ತಿರೋ ಇಲ್ವೋ ನಮ್ಮಲ್ಲಿ 1200 ವಿಧ ವಿಧವಾದ ಮಾವಿನ ಹಣ್ಣ ಬೆಳೀತಾ ಇದ್ವಿ 50 ಜಾತಿಯ ತಿನ್ನೋ ನೇರಳೆ ಹಣ್ಣಿದೆ ಎಲ್ಲ ಸೇರಿಸಿದ್ರೆ ಹತ್ತತ್ರ 200 ಜಾತಿಯ ಹಣ್ಣುಗಳಿದಾವ ನಮ್ಮಲ್ಲಿ ನೀವು ತಿನ್ನೋ ಹಲಸಿನಣ್ಣು ಬಾಳೆಹಣ್ಣು ಕೂಡ ಪಶ್ಚಿಮ ಘಟ್ಟದಲ್ಲೇ ಉದ್ಭವ ಆಗಿದ್ದು ಕಾಡು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ನಾವೇನ್ ಮಾಡಿದೀವಿ ಏ ನನಗೆ ಕಾಡು ಬೇಡ ಡೆವಲಪ್ಮೆಂಟ್ ಬೇಕು ಅಂತ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ 100 square kilometers ಜಾಗನ ಡಿನೋಟಿಫೈ ಮಾಡಿದ್ದಾರೆ ಇದನ್ನ ಕೇಳಕ್ಕೆ ಒಬ್ಬರೊಬ್ಬರು ಸಿಟಿಸನ್ ಮುಂದೆ ಬಂದ್ರ ನೀವು ಕೊಡಗಿಗೆ ರೈಲ್ವೆ ಲೈನ್ ಬೇಕು ಅಂತಾರೆ ಮಂಗಳೂರಿಗೆ ರೈಲ್ವೆ ಲೈನ್ ಬೇಕು ಅಂತಾರೆ ಈ ಕಡೆ ಯಲ್ಲಾಪುರಕ್ಕೂ ರೈಲ್ವೆ ಲೈನ್ ಬೇಕು ಅಂತಾರೆ ಹೈವೇ ಬೇಕು ಅಂತಾರೆ ಬನ್ನರ್ಘಟ್ಟದಿಂದ ತಮಿಳುನಾಡಿಗೆ ರಸ್ತೆ ಬೇಕು ಅಂತಾರೆ ಸರ್ ಈ 2 ವರ್ಷದ ಹಿಂದೆ ಕೇರಳಕ್ಕೆ ವಿದ್ಯುತ್ ತಗೊಂಡು ಹೋಗ್ಬೇಕು ಅಂತ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ 54,000 ಮರನ ಕತ್ತರಿಸಿದ್ದಾರೆ ಇನ್ನು ಕೆಲವು ದಿನಗಳಲ್ಲಿ 25,00,000 ಮರನ ಕತ್ತರಿಸೋ ಪ್ಲಾನಿಂಗ್ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿ ಏನ್ ಪ್ರೂವ್ ಮಾಡಕ್ ಹೊರಟಿದ್ದಾರೆ ನಮ್ ಜನ ಹಿಂಗೆ ಆದ್ರೆ ಮುಂದಿನ ಪೀಳಿಗೆಗೊಂದ್ ಕಡೆ ಇರ್ಲಿ ನಮ್ ಪೀಳಿಗೆಗೆ ಏನು ಉಳಿಯಲ್ಲ ಬರೀ ವಿಷದ ಗಾಳಿ ವಿಷದ ಮಣ್ಣು ವಿಷದ ಮೀನು ಅಷ್ಟೇ ಮೊದ್ಲೆಲ್ಲ ಎಲ್ ತಲೆ ಎತ್ ನೋಡಿದ್ರು ಹಸಿರು ಕಾಣಿಸ್ತಾ ಇತ್ತು ಆದ್ರೆ ಈಗ ಎಲ್ ನೋಡಿದ್ರು ಬರೀ ಅಪಾರ್ಟ್ಮೆಂಟ್ ಮಳೆ ಬಂದ್ರೆ ಮಣ್ಣಿನ ವಾಸನೆ ಹುಡುಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಕೆರೆ ಒತ್ತುವರಿ ಮಾಡೋ ನೆಪದಲ್ಲಿ ಕೆರೆಗಳನ್ನ ಹಾಳು ಮಾಡ್ತಾ ಇದೀವಿ ಉಸಿರಾಡ್ಸಕ್ಕೂ ಗಾಳಿ ಇಲ್ದಿರೋ ಈ ಸಮಯದಲ್ಲಿ ಭೂಮಿ ಒತ್ತುವರಿ ಮಾಡ್ತೀವಿ ಸರ್ಕಾರ ಜಾಗದಲ್ಲಿ ತಲೆ ಎತ್ತಿರೋ ಅಪಾರ್ಟ್ಮೆಂಟ್ ಬೀಳಿಸಿ ಅಲ್ಲಿ ಪಾರ್ಕ್ ಪ್ಲೇ ಗ್ರೌಂಡ್ ಮಾಡಿ ನಮ್ಮಂತ ಮಕ್ಕಳು ಹೋಗಿ ಆಟ ಆಡ್ಕೋತೀವಿ ಗಿಡ ನೆಡ್ತೀವಿ ಪರಿಸರ ಸಂರಕ್ಷಣೆ ಮಾಡ್ತೀವಿ ಇದೆಲ್ಲ ಮಾಡೋಕ್ಕಾಗಲ್ವಾ ಸರ್ ನನ್ನ ವನದುರ್ಗನ ಸಂರಕ್ಷಿಸೋಕೆ ನೀವ್ಯಾರು ಕೈ ಜೋಡಿಸಲ್ವಾ ಸರ್ ನಮ್ಮ ಓದಿರೋ ಅವಿದ್ಯಾವಂತರು ಪ್ರಕೃತಿನ ಅನುಭವಿಸ್ಬೇಕು ಅಂತ ಕಾಡಿಗೆ ಬೀರ್ ಬಾಟಲು ವಿಸ್ಕಿ ಬಾಟಲ್ ತಗೊಂಡು ಹೋಗ್ತೀರಾ ಕೋಕಾ ಕೋಲಾ ಕುಡಿದು ಅಲ್ಲೇ ಬಿಸಾಕ್ತೀರಾ ನೀವೇನೋ ಬಿಸಾಕ್ ಹೋಗ್ತೀರಾ ಆದ್ರೆ ಅದರಿಂದ ನನ್ನ ಪ್ರಕೃತಿಗೆ ಏನಾಗ್ತಿದೆ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ ನೀವು ಒಂದ್ ಬಾಟಲ್ ಬಿಸಾಕಿದ್ರೆ ಅದ್ರೊಳಗೊಂದ್ ಜೇನುಳ ಹೋಗಿ ಆ ಜ್ಯೂಸ್ ಮೈಗೆಲ್ಲ ಅಂಟ್ಕೊಂಡು ಹಾರಾಕಾಗ್ದೆ ಅಲ್ಲೇ ಸತ್ತೋಗುತ್ತೆ ಜೇನುಳ ಸತ್ತೋದ್ರೆ ಮಾವಿನ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ ನೇರಳೆ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ ಹಲಸಿನ ಮರ ಒಂದೇ ಒಂದ್ ಬೀಜ ಬಿಡಕ್ಕಾಗಲ್ಲ ಯಾಕಂದ್ರೆ ಈ ಜೇನುಳ ಹೋಗಿ ಅವಕ್ಕೆ ಪರಾಗಸ್ಪರ್ಶ ಮಾಡಿದ್ರೇನೆ ಬೀಜ ಹುಟ್ಟೋದು ಬೀಜ ಹುಟ್ಟಿದ್ರೇನೆ ಕಾಯಿ ಹಣ್ಣಾಗೋದು ನೀವೇನೋ ಆರಾಮಾಗಿ ದಮ್ ಹೊಡೆದು ಸಿಗರೆಟ್ ಬಿಸಾಕ್ತೀರಾ ಆದ್ರೆ ಅದ್ರ ಬಡ್ನಲ್ಲಿರೋ ವಿಷಕಾರಿ ಅಂಶ ತಿಂದು ಪ್ರಾಣಿಗಳು ಸತ್ತೋಗುತ್ತೆ ಇನ್ನು ಆ ಕಿಡಿ ಬೆಂಕಿಯಾಗಿ ಹತ್ಕೊಂಡು ಇಡೀ ಕಾಡಿಗೆ ಉರಿಯುತ್ತೆ ಇದರಿಂದ ಬಂಡೀಪುರನ ಬೆಂಕಿಪುರ ಮಾಡಿದ್ವಿ ಆ ಮಣ್ಣಲ್ಲಿದ್ದ ಎಷ್ಟೋ ಸೂಕ್ಷ್ಮ ಜೀವಿಗಳು ಈಗ ಸತ್ತೋಗಿದ್ದಾವೆ ಅವನ್ನ ನಾವು ಮತ್ತೆ ನೋಡ್ಬೇಕಂದ್ರೆ ಇನ್ನು 25 ವರ್ಷ ಬೇಕು ಆ ಸಮಯನ ನಿಮ್ ಕೈಲಿ ವಾಪಸ್ ತರಕ್ಕಾಗುತ್ತಾ ಅರಣ್ಯದ ಬಗ್ಗೆ ABCD ಗೊತ್ತಿಲ್ಲದೆ ಇರೋರು ವೈಲ್ಡ್ ಲೈಫ್ ಸದಸ್ಯರು ಇವ್ರಿಗೆ ಬಂಡೀಪುರಕ್ಕೆ ಹೋಗಿ ಪಾರ್ಟಿ ಮಾಡೋದ್ ಗೊತ್ತು ಬಂಡೀಪುರಕ್ಕೆ ಹೋಗಿ ಮೋಜು ಮಸ್ತಿ ಮಾಡೋದ್ ಗೊತ್ತು ಆದ್ರೆ ಅಲ್ಲಿ ಬೆಂಕಿ ಬಿದ್ದಾಗ
ಯಾರ ಸುದ್ದಿನೂ ಇಲ್ಲ. ಏರ್ ಶೋ ನಲ್ಲಿ 300 ಕಾರಿಗೆ ಬೆಂಕಿ ಬಿದ್ದಾಗ ಎದೆ ಎದೆ ಬಡ್ಕೊಂಡು ಸತ್ತೋದ್ರಲ್ಲ, ಕಿರ್ಚಾಡಿದ್ರಲ್ಲ, ಕೂಗಾಡಿದ್ರಲ್ಲ, ಆ ಕಿರ್ಚಾಟದ ಮಧ್ಯೆ ಕೋಟ್ಯಾಂತರ ಜೀವರಾಶಿಗಳು ಹೊತ್ಕೊಂಡು ಉರಿತಿರೋದ್ ನಿಮ್ ಯಾರ ಕಣ್ಣಿಗೂ ಕಾಣಿಸ್ಲಿಲ್ವಾ? ಮಾತು ಬರ್ದೇ ಇರೋ ಮೂಕ ಪ್ರಾಣಿಗಳು ಕಿರ್ಚ್ಕೊತಾ ಇದ್ವಲ್ಲ, ಅರ್ಚ್ಕೊತಾ ಇದ್ವಲ್ಲ, ಅದ್ ಯಾರಿಗೂ ಬೀಳ್ಲಿಲ್ವಾ? ಯಾಕ್ರಿ ಇಂಥ ನಿರ್ಲಕ್ಷ್ಯ? ಇತ್ತೀಚೆಗೆ ಕೊಡಗು ಜಿಲ್ಲೆ ಪೂರ್ತಿ ಕೊಚ್ಕೊಂಡೋಗಿದೆ. ಅಲ್ಲಿದ್ದ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ತಲ ತಲಾಂತರದಿಂದ ಕಾಪಾಡ್ಕೊಂಡು ಬಂದ ಜಮೀನು ತೋಟ ಕಳ್ಕೊಂಡು ಎಲ್ರು ಬೀದಿಗೆ ಬಂದ್ರು. ಇವತ್ತು ಟೂರಿಸಂ ಹೆಸರಲ್ಲಿ ನಾವು ಮಾಡ್ತಿರೋ ಘನಾಂಧಾರಿ ಕೆಲಸದಿಂದ ಇವತ್ತು ವನದೇವಿ ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಸರ್. ಮಹಾತ್ಮ ಗಾಂಧೀಜಿ ಅವ್ರಿಗೆ ಹುಷಾರಿಲ್ಲದೆ ಇರುವಾಗ ಎಲ್ಲ ಕಡೆ ತೋರಿಸಿದ್ರು, ಏನು ಸುಧಾರಣೆ ಆಗ್ಲಿಲ್ಲ. ಕೊನೆಗೆ ಅವರು ಮತ್ತೆ ಕಸ್ತೂರ್ಬಾ ಅವರು ನಮ್ಮ ನಂದಿ ಬೆಟ್ಟಕ್ಕೆ ಬಂದ್ರು. ಅಲ್ಲಿ ಬಂದು ವಿಶ್ರಾಂತಿ ತಗೊಂಡಾಗ ಹುಷಾರಾದ್ರು. ಆದ್ರೆ ಅದು ಬರೀ ಬೆಟ್ಟ ಅಲ್ಲ ಸರ್. ಅರ್ಕಾವತಿ, ಕುಮುದವತಿ, ಆಪಾಗ್ನಿ, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್ ಅನ್ನೋ ಐದು ನದಿಗಳು ಉಗಮವಾಗುವ ಪವಿತ್ರವಾದ ಸ್ಥಳ. ಈ ಅಧಿಕಾರದಲ್ಲಿರೋ ದೊಡ್ಡ ದೊಡ್ಡ ಜನ 2 ಕಿಲೋಮೀಟರ್ ನಡೆಯಕ್ಕಾಗದೆ ಬೆಟ್ಟದ ಮೇಲೆ ರೋಡ್ ಮಾಡಿಸ್ತಾರೆ. ಸಾಲದು ಅಂತ ಬೆಟ್ಟದ ತಲೆ ಒಡೆದು ಗೆಸ್ಟ್ ಹೌಸ್ ಮಾಡ್ಕೋತಾರೆ. ಯಾಕೇಳಿ ಪಾಪ, 2 ಕಿಲೋಮೀಟರ್ ಕಾರಲ್ಲಿ ಬಂದು ಸುಸ್ತಾದಾಗ ಸುಧಾರಿಸ್ಕೋಬೇಕಲ್ವಾ? ಅದು ಬರೀ ಬೆಟ್ಟ ಅಲ್ಲ ಸರ್, ನಮ್ಮ ಭೂಮಿ ತಾಯಿಯ ಎದೆ. ಅದರೊಳಗೆ ಶೇಖರಣೆ ಆಗಿರೋದು ಬರೀ ನೀರಲ್ಲ, ತಾಯಿಯ ಎದೆ ಹಾಲು. ನೀವು ಅದನ್ನೇ ಕತ್ತರಿಸಿ ತಾಯಿ ಎದೆ ಮೇಲೆ ಅರಮನೆ ಕಟ್ಕೊಂಡು ಆರಾಮಾಗಿರ್ತೀವಿ ಅಂದ್ರೆ ಅದ್ ಹೆಂಗೆ ಸರ್? ನಂದಿ ಬೆಟ್ಟನ ಪಾರಂಪರಿಕ ಬೆಟ್ಟ ಮಾಡಿ ಮಾಡಿ ಅಂತ ನಮ್ ಪರಿಸರ ಪ್ರೇಮಿಗಳು ಕೇಳ್ಕೊತಾರದ್ ನಿಮಗೆ ಕೇಳಿಸ್ತಾ ಇಲ್ವಾ? ಬನ್ನಿ ಬನ್ನಿ, ನನ್ನ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಬೆಟ್ಟದ ಮೇಲೆ ರೋಡ್ ಮಾಡಿಸಿದೀನಿ, ಮರ ಗಿಡ ಕಡ್ದು ಹೈವೇ ಮಾಡಿಸಿದೀನಿ, ಅದು ಇದು ಅನ್ಕೊಂಡು ಅಲ್ಲ ಸರ್, ಡೆವಲಪ್ಮೆಂಟ್ ಹೆಸರಲ್ಲಿ ಪ್ರಕೃತಿನ ಹಾಳು ಮಾಡಿ ಏನ್ ಪ್ರೂವ್ ಮಾಡಕ್ ಹೊರಟಿದ್ದೀರಾ ನೀವು? ನಾನು ಇವತ್ತು ಕನ್ನಡದ ಕಣ್ಮಣಿ ವೇದಿಕೆ ಮೇಲೆ ನಿಂತು ಒಂದು ಪ್ರಮಾಣ ಮಾಡ್ತೀನಿ, ಸಾಧ್ಯವಾದರೆ ನೀವು ಕೈ ಚಾಚಬಹುದು. ಹೆಚ್ಚೆಚ್ಚು ಮರ ಗಿಡಗಳನ್ನ ಬೆಳೆಸ್ತೀನಿ, ಒಣಗಿರೋ ಗಿಡಗಳಿಗೆ ನೀರ್ ಹಾಕ್ತೀನಿ, ಪಕ್ಷಿಗಳಿಗೆ ಬಾರಿಕೆ ಆದಾಗ ನನ್ ಮನೆ ಮೇಲೆ ಕುಡಿಯೋಕೆ ಒಂದ್ ಬಿಂದಿಗೆ ನೀರಿಡ್ತೀನಿ. ಅನಾವಶ್ಯಕವಾಗಿ ಯಾರಾದ್ರೂ ಮರ ಕಡಿತಿರೋದನ್ನ ನೋಡಿದ್ರೆ ಅವ್ರ ವಿರುದ್ಧ ಹೋರಾಡ್ತೀನಿ. ನನಗೆ ನನ್ ಪ್ರಕೃತಿ ಬೇರಲ್ಲ, ನನ್ ತಾಯಿ ಬೇರಲ್ಲ. ನನಗ್ ನಿದ್ರೆ ಬಂದಿಲ್ಲ ಅಂದ್ರೆ ನಮ್ಮಅಮ್ಮ ನಂಗ್ ಜೋಗಳಾಡ್ತಾಳೆ. ಅದೇ ಮರದ ಕೆಳಗಡೆ ಕೂತ್ರೆ ತಣ್ಣಗ್ ಗಾಳಿ ಬರುತ್ತೆ. ನಂಗ್ ಹೊಟ್ಟೆ ಹಸ್ವಾದ್ರೆ ಅಮ್ಮ ಕೈ ತುತ್ತ ನೀಡ್ತಾಳೆ, ಅದೇ ಪ್ರಕೃತಿ ನಂಗ್ ಹಣ್ಣು ಕೊಡುತ್ತೆ. ಅಮ್ಮಂಗ್ ನೋವಾದ್ರೆ ನೋಡಕ್ಕಾಗಲ್ಲ, ಅದೇ ಪ್ರಕೃತಿಗೆ ನೋವಾದ್ರೆ ನಂಗ್ ಸಹಿಸಕ್ಕಾಗಲ್ಲ. ಯಾಕಂದ್ರೆ ಇವರಿಬ್ರು ನನ್ನ ಎರಡು ಕಣ್ಣುಗಳಿದ್ದಂಗೆ. ಜೈ ವನದುರ್ಗೆ. ಮೊದಲು ಜೋರಾದ ಚಪ್ಪಾಳೆ ಬರ್ಬೇಕು ಮೇಷ್ಟ್ರೆ, ಏನನ್ಸುತ್ತೆ ಇವನು ಮಾತು? ಅವನು ಮಾತಾಡ್ತಾನೇ ಇರಬೇಕು ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್. ಇವನು ಮಾತಾಡ್ತಾನೆ ಹೋಗ್ಬೇಕು, ನಾವು ಕೇಳ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಸರಳವಾಗಿ ಮತ್ತು ಅವನು ಒಂದು ಕನ್ವಿಕ್ಷನಲ್ಲಿ ಮಾತಾಡ್ದ, ಅದು ಇಷ್ಟ ಆಯಿತು. ಅಂದರೆ ಒಂದು ಮನವರಿಕೆಯಲ್ಲಿ ಮಾತಾಡ್ದ ಅವನು, ಒಂದು ಪ್ರಕೃತಿಯ ಬಗ್ಗೆ, ಕಾಡಿನ ಬಗ್ಗೆ, ಒಂದು ಅದ್ಭುತವಾದ ಭೂಮಿಕೆಯನ್ನು ಇಲ್ಲಿ ಸೃಷ್ಟಿ ಮಾಡಿದೆ ನೀನು. ನೀನು ಬರೀ ಮಾತಾಡಲಿಲ್ಲ, ಅದಕ್ಕೆ ನಂಗೆ ಭಾಳ ಇಷ್ಟ ಆಯಿತು. ಒಂದು ಜೇನು ಹುಳ ಅದೇನು ಮಾಡಬಲ್ಲದು ಅಂದ್ರಿಂದ ಎಷ್ಟು ವಿಷಯ ಹೇಳಿದೆ ನೀನು, ಭಾಳ ದೊಡ್ಡ ವಿಷಯ. ಓದ್ತಾ ಓದ್ತಾ ತೇಜಸ್ವಿಯವರನ್ನ, ಕುವೆಂಪು ಅವರನ್ನ ಎಲ್ಲ ಓದು, ಯಾಕಂದರೆ ಅವರ ಕೃತಿಗಳಲ್ಲಿ ಬರುವಂಥ ಒಂದು ದಟ್ಟ ಕಾಡಿನ ಒಂದು ಜೀವನ ಇದೆಯಲ್ಲ, ಅದು ಬರೀ ಪ್ರಕೃತಿ ಅಲ್ಲ. ನಮ್ಮಲ್ಲಿ ಪ್ರಕೃತಿ ಅಂದ್ಕೂಡ್ಲೇ ಅಲ್ಲಿ ಮನುಷ್ಯನೇ ಕಾಣಲ್ಲ. ಒಂದು ಒಳ್ಳೆ ಇದೆ ಸರ್ ಸೀನ್ರಿ ಅಂತೀವಿ ಅಲ್ಲಿ ಅಲ್ಲ, ಮನುಷ್ಯನಲ್ಲಿ ಕಣ್ಣಿಗೆ ಬಿದ್ದಾಗ ಆ ಪ್ರಕೃತಿಗೆ ಒಂದು ಹೊಸ ಜೀವ ಬರುತ್ತೆ. ನಾನು ಮನುಷ್ಯರನ್ನು ಪ್ರೀತಿಸ್ತೇನೆ, ಇವರನ್ನು ಪ್ರೀತಿಸ್ತೇನೆ, ದೇಶವನ್ನು ಪ್ರೀತಿಸ್ತೇನೆ, ಒಂದು ಕಾಡು ಕಡಿಯುವಾಗ ಅವನಿಗೆ ಬೇಜಾರಾಗ್ತಿಲ್ಲ ಅಂತಂದ್ರೆ ಅದು ಅಲ್ಲ. ಅದು ಪ್ರೀತಿ ಇದ್ರೆ ಎಲ್ಲದರ ಮೇಲೂ ಇರುತ್ತೆ, ಇಲ್ಲಿದ್ರೆ ಯಾರ ಮೇಲೂ ಇರಲ್ಲ. ಅದು ಒಂದು ಪಾತ್ರವಾಗುತ್ತೆ ಅಷ್ಟೇ. ಮಾನವ ಪ್ರೇಮವನ್ನಾಗಿ ಪರಿವರ್ತಿಸುವಂತ ಒಂದು ಭೂಮಿಕೆ ನೀನು ಸೃಷ್ಟಿ ಮಾಡಿದ್ದೆ ಇವತ್ತು, ಅಭಿನಂದನೆ. ಕಾಕರೆ, ಬಹಳ ನಿನಾದವಾಗಿತ್ತು ನಿನ್ನ ಮಾತು, ನಾದಮಯವಾಗಿತ್ತು. ಸರ್ ಹೇಳಿದ್ರು ಕಾಡನ್ನು ಪ್ರೀತಿಸಬೇಕು ಅಂತ. ಇವತ್ತಾಗಿಲ್ಲ, ಕಾಡ್ನಲ್ಲಿ ಹೋಗಿ ಪ್ರೀತಿಸ್ತಾ. ಬಸ್ಸಿನಾಗ ಜಗಾಕ್ ಒತ್ತಾರ್ರಿ, ಕ್ಯೂನಾಗ ಮುಂದಕ್ಕೆ ಹೋಗು ಅಂತ ಒತ್ತಾರ್ರಿ, ಎಲ್ಲಿ ನಿಂತರೂ ಜನ ಒತ್ತಾರ್ರಿ, ಇಂಥ ಬ್ಯಾಡಾದವ್ರಿಗೆ ಮತ ಒತ್ತಾರ್ರಿ, ಇಂಥವ್ರನ್ನ ಒಯ್ದು ಕಾಡಿನಾಗ ಬಿಟ್ರೆ ಅಲ್ಲೂ ಒತ್ತಾರ್ರಿ ಕಾಡನ್ನು ಅನ್ನುವಂಥ ಪರಿಸ್ಥಿತಿ ರೀ. ಕಾಡಿನ ಬಗ್ಗೆ ನೀನು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಅದ್ಭುತ. ಗಿಡದಿಂದ ಹೂವು ಹಣ್ಣುಗಳನ್ನು ಕಿತ್ತಲೇಬಾರ್ದು, ನೋಡಿ ಸಂತೋಷ ಪಡಬೇಕು, ವಿರೋಧಿ ಅದಕ್ಕೆ. ಇವತ್ತು ನಾವು ಕಾಡನ್ನು ಸುಡ್ತಾ ಇದ್ದೀವಿ, ಮೊನ್ನೆ ನೋಡಿದ್ವಿ
ಹುಲಿ ಗಂಜಿ ನಾವು ಬೆಂಕಿ ಹಚ್ಚಿದೆ ಅಂತ ಹೇಳಿದ್ರು. ತಿಗಣೆ ಗಂಜಿ ಯಾರಾದರೂ ಮನೆಗೆ ಬೆಂಕಿ ಹಚ್ತಾರಾ ಅಂತವ್ರು ಇವರೆಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನ ಮಾಹಿತಿ ಅದ್ಭುತವಾಗಿದೆ ನಿನ್ನ, ಬಹಳ ಅದ್ಭುತವಾದಂಥ ವಿಷಯವನ್ನು ಕೊಟ್ಟು ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ಹೇಳಿದ್ರಿ. ಅದು ಆ ಮಾತು ತುಂಬ ಇಷ್ಟ ಆಯಿತು, ಹುಲಿ ಗಂಜಿ ಬೆಂಕಿ ಹಾಕಿದ್ರಂತೆ. ಹಂಗಂದ್ರೆ ತಿಗಣೆ ಗಂಜಿ ಇವ್ರ ಮನೆಗೆ ಬೆಂಕಿ ಹಾಕೋತಾರ ಅಂತ. ಜಗಣ ಹತ್ರ ಮಾತಾಡ್ತೀನಿ, ಆದರೆ ಅದಕ್ಕೆ ಮುಂಚೆ ಒಂದು ಸಣ್ಣ ವಿಡಿಯೋ ನೋಡ್ಕೊಂಬ. ನಲ್ಮೆಯ ಪರಿಸರ ಪ್ರೇಮಿಗಳೇ, ಈ ದೌರ್ಭಾಗ್ಯನ ನೀವು ನೋಡಬೇಕು. ಎಲ್ಲ ವಿದ್ಯೆ ಇರುವಂಥ ವಿದ್ಯಾವಂತರು, ಇವರಿಗೆ ಒಂದು ಪರಿಸರದ ಕಾಳಜಿ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಇವರ ಮನೆ ಮುಂದೆ ಒಂದು ಮರ ಇದ್ರೆ ಆ ಮರನ ತೆಗೆಸೋವರು ಇವರಾತ್ಮಕ್ಕೆ ಶಾಂತಿ ಇಲ್ಲ. ನಾನು ಸುಮಾರು 30 ವರ್ಷಗಳಿಂದ ನನ್ನ ಕಣ್ಣಾರೆ ನೋಡಿ ಆನಂದ ಪಡ್ತಾ ಇದ್ದಂಥ ಮರಗಳನ್ನ ಇವತ್ತು ನಾನು ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಹೋಗ್ಬಿಟ್ಟು ಬರ್ತಾ ನಾನು ನೋಡಿದಾಗ ನನಗೆ ಹೊಟ್ಟೆಗೆ ಆ್ಯಸಿಡ್ ಆಗ್ದಂಗಾಯ್ತು. ಇಷ್ಟು ದೊಡ್ಡ ಮರವನ್ನ ಬೆಳೆಸೋಕ್ಕೆ ಒಬ್ಬರಿಗೂ ಯೋಗ್ಯತೆ ಇಲ್ಲ, ಪರಿಸರದ ಬಗ್ಗೆ ಒಬ್ಬರಿಗೂ ಕಾಳಜಿ ಇಲ್ಲ. ಇವತ್ತು ಶಾಸಕರುಗಳಿಗೆ, ಕಾರ್ಪೊರೇಟರ್ಗಳಿಗೆ, ಅಧಿಕಾರಿಗಳಿಗೆ ಲಂಚಗಳನ್ನ ಕೊಟ್ಟು ಇವತ್ತು ಇಂಥ ಅದ್ಭುತವಾದ ಮರಗಳನ್ನೆಲ್ಲ ಕಡಿಯುವಂಥ ದೀನ ದರಿದ್ರಗಳನ್ನ ಇವತ್ತು ನಾನು ಕಣ್ಣಾರೆ ನೋಡಿ ಸಂಕಟ ಪಡುವಂಥದ್ದಾಯಿತು. ಯಾವಾಗ ಇವರೆಲ್ಲ ಬದಲಾವಣೆ ಆಗ್ತಾರೆ, ಯಾವಾಗ ಇವರೆಲ್ಲ ಉದ್ಧಾರ ಆಗ್ತಾರೆ? ಇವರಿಗೆ ಇವ್ರ ಮನೆಗಳು ಮಾತ್ರ ಚೆನ್ನಾಗಿದ್ದರೆ ಸಾಕು, ಪರಿಸರ ಮತ್ತು ರಸ್ತೆ ಸರ್ವನಾಶ ಆದರೂ ಏನು ಆಗಬಾರ್ದು, ಆದರೂ ಪರವಾಗಿಲ್ಲ ಅನ್ನತಕ್ಕಂಥ ಇಂಥ ಧೋರಣೆಗಳನ್ನ ನೋಡಿದಾಗ ನನ್ನ ಮನಸ್ಸಿಗೆ ಭಾಳ ನೋವಾಗುತ್ತೆ. ಯಾರು ಇವ್ರನ್ನ ಬದಲಾವಣೆ ಮಾಡ? ಜಗಣ, ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಈ ಮಗು ಬಾಯಿನಲ್ಲಿ ಮಾತಾಡಿಸ್ತೀರಿ, ಅವನು ಎಷ್ಟು ಚೆನ್ನಾಗಿ ಮಾತಾಡ್ದ ಅಂದರೆ, ನನಗೆ ಯಾರೋ 1,000 ಕೋಟಿ ಜನ ಬಂದು ನನ್ನ ಪರವಾಗಿ ನಿಂತು ನನಗೆ ಧ್ವನಿ ಕೊಟ್ಟಷ್ಟು ಆನಂದ ನನಗಾಗುತ್ತೆ. ಈ ಪರಿಸರದ ಒಂದು ಚಿಂತನೆ ಭಗವಂತನದು ಬಹಳ ಅದ್ಭುತವಾಗಿದೆ. ಎಲ್ಲೋ ಒಂದು ನೀರು ಹಿಂಗುತ್ತೆ ಆ ಸೂರ್ಯನ ಒಂದು ತಾಪದಿಂದ, ಅದು ಮೋಡವಾಗುತ್ತೆ. ಎಲ್ಲಿ ಮರವಿರುತ್ತೋ ಅಲ್ಲಿ ಆಕರ್ಷಣೆ ಆಗಿ ನೀರು ಬೀಳುತ್ತೆ ಮಳೆಯಾಗಿ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸಿ ದಿಸ್ ಇಸ್ ದ ಸೈಕಲ್ ಆಫ್ ಲೈಫ್. ನಾವೆಲ್ಲ ಹೆಂಗೆ ಆಗ್ತಾ ಇದ್ದೀವಿ ಅಂದರೆ, ನನಗೊಂದು ಅದ್ಭುತವಾದ ಮನೆ ಇದ್ದರೆ ಸಾಕು, ನಾನೊಬ್ಬ ಬೇವರ್ಸಿ ಥರ ಬದುಕಿದ್ರೆ ಸಾಕು, ಯಾವ ಮರ ಕಟ್ಕೊಂಡು ನನಗೇನು, ಇವೆಲ್ಲ ನೀವು ಮಾತಾಡ್ತಿರಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋ ವರದಿಗಳು ಏನು ಹೇಳುತ್ತೆ ಅಂದರೆ, 2045 ಮನುಸಂಕುಲವೇ ನೀರಿಲ್ದಂಗೆ ಆಹಾಕಾರದಲ್ಲಿ ಸಾಯುವಂಥ ಸ್ಥಿತಿ ಬರುತ್ತೆ, ನಿಮಗೆ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದೆ. ನಾವು 130 ಕೋಟಿ ಜನ ಭಾರತೀಯರಿದ್ದೀವಿ, ಒಬ್ಬೊಬ್ಬ ಒಂದೊಂದು ಮರ ಹಾಕಿದ್ರೆ 130 ಕೋಟಿ ಮರಗಳನ್ನ ಅವನು ಹುಟ್ಟಾಕ್ಬೋದಲ್ವಾ? ಬಹಳ ಒಳ್ಳೆ ಪಾಯಿಂಟ್ಸ್ಗಳನ್ನ ನೀನು ಹೇಳಿದ್ಯಾ. ಪರಿಸರ ಉಳಿಸುವಂಥದ್ದು ಸಂಕಲ್ಪ ಬೇರೆ ಮಾಡಿದ್ಯಾ. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಯೋಗ್ಯತೆಗೆ ಮಲ್ಲೇಶ್ವರದಲ್ಲಿ 153 ಮರ ಬೆಳೆಸಿದ್ದೀನಿ, ಮೈಸೂರಲ್ಲಿ 42 ಮರಗಳನ್ನ ಬೆಳೆಸಿದ್ದೀನಿ. ಹೆಚ್ಚು ಕಮ್ಮಿ ನನ್ನ ಕೈನಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಒಂದು 12-13 ಚೆಕ್ ಡ್ಯಾಮ್ಗಳನ್ನ ಕಟ್ಟಿಸಿದ್ದೀನಿ. ಇದಿಷ್ಟು ನನ್ನ ಯೋಗ್ಯತೆ. ಇವಿಬ್ಬರಿಗೂ ವಿನಂತಿ ಮಾಡ್ತೀನಿ, ಪರಿಸರನ ಉಳಿಸೋಣ ಅದನ್ನು. ಥ್ಯಾಂಕ್ ಯು. ಅವನು ಇಷ್ಟೋ ತನಕ ಏನು ಅಷ್ಟು ಅದ್ಭುತವಾಗಿ ಮಾತಾಡ್ದ ಹೇಳಿದ್ರಿ ನೀವು. ಅವನು ಬರೀ ಮೆಮೊರೈಸ್ ಮಾಡಿಲ್ಲ, ಜೊತೆಗೆ ಆ ಎಮೋಷನ್ಸ್, ಆ ಭಾವನೆಗಳನ್ನು ಮೆಮೊರೈಸ್ ಮಾಡಿದ್ದ ಅಂತ ಅದು ಸುಮ್ಮನೆ ಬಂದಿಲ್ಲ. ಅವನ ಬ್ಲಡ್ಡಲ್ಲೇ ಫಾರೆಸ್ಟ್ ಇದೆ. ಸೊ ಅವ್ರ ತಂದೆ, ಅವ್ರ ಬಗ್ಗೆ ಹೇಳೋಕ್ಕೆ ಮುಂಚೆ ಇವ್ರದ್ದೊಂದು ಸಣ್ಣ ಪರಿಚಯ ನಮಗೆ. ಏನು ಹೇಳಬೇಕು ಅಂತಂದರೆ, ಇವರು ಕಾರ್ಗಿಲ್ ವಾರ್ನಲ್ಲಿ ವಾಯುಸೇನೆಯಲ್ಲಿ ಫ್ರಂಟ್ ಲೀಡ್ನಲ್ಲಿ ಇದ್ದವರು, 20 ವರ್ಷಗಳ ಕಾಲ ವಾಯುಸೇನೆಯಲ್ಲಿ ಕೆಲಸ ಮಾಡಿದವರು. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್. ನೀವು ನಮ್ಮ ಸೈನ್ಯದಲ್ಲಿ ಕೆಲಸ ಮಾಡಿ ಈಗ ಮತ್ತೊಂದು ಸೈನ್ಯ ಅದು ಅಂದರೆ ಇಲ್ಲೂ ಕಾಪಾಡಬೇಕು, ಅಲ್ಲಿ ದೇಶವನ್ನು ಕಾಪಾಡಬೇಕು, ಇಲ್ಲಿ ಅರಣ್ಯ ಸಂಪತ್ತನ್ನು ಕಾಪಾಡಬೇಕು, ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಮಗ ವಿಚಾರವಾಗಿ ತುಂಬ ಅದ್ಭುತವಾಗಿ ಮಾತಾಡ್ದ. ಸಸ್ಯಗಳಿಗೂ ಜೀವ ಇದೆ ಅಂತ ಸ್ಕೂಲಲ್ಲಿ ಓದಿದ್ಬಿಟ್ರೆ ಇವತ್ತೇ ಗೊತ್ತಾಗಿದ್ದು ಮತ್ತೆ ನನಗೆ. ಅದ್ರ ಬಗ್ಗೆ ಹೇಳಿ ಸರ್. ಅದೇ 20 ವರ್ಷ AFOSL ಸರ್ವಿಸ್ ಮಾಡಿದ್ಮೇಲೆ ಸುಮಾರು ಪೋಸ್ಟ್ಗಳು ಬಂದಿವೆ ಸರ್, ಟ್ರೆಜರಿಗೆ, ಆಮೇಲೆ PDO ಪೋಸ್ಟ್ ಎಲ್ಲ ಬಂದಾಗ ಅದ್ರ ಜೊತೆಗೆ ಅರಣ್ಯನೂ ಬಂದಿತ್ತು. 20 ವರ್ಷ ನಾಡು ಕಾದಿದ್ದಾಯ್ತು, ನಾಡಿನ ಜನನ ನೋಡ್ದಾಯ್ತು, ಇನ್ನು ಕಾಡಿನ ಜನನ ನೋಡ್ಕೊಳ ಅಂತ ಹೇಳ್ಬಿಟ್ಟು, ಇವನ್ ಬರ್ತಡೇಗೋಸ್ಕರ ನಾವು ಒಂದು ಸಸಿ ನೆಡೋದಾಗ್ಲಿ ಅದನ್ನೊಂದು ಅಭ್ಯಾಸ ಇದೆ. ಇವಾಗ ಯಾರ್ದೋ ಮನೆಗೆ ಹೋದ್ರೆ ಒಂದು ಆನಿವರ್ಸರಿ ಇದ್ರೂ ಸಸಿ ಕೊಡಬೇಕು ಅನ್ನೋದೊಂದನ್ನು ಪರಿಕಲ್ಪನೆ ನಾವು ಮೇಂಟೈನ್ ಮಾಡ್ಕೊಂಡಿದ್ದೇವೆ. ಇವಾಗಾದ್ರೂ ಈ ನನ್ನ ಪುಟ್ಟ ಮಗನ ಮಾತನ್ನು ಕೇಳ್ಬಿಟ್ಟು ಎಲ್ಲ ಜನರು ಎಚ್ಚೆತ್ಕೊಂಡ್ಬಿಟ್ಟು ಒಂದನ್ನು ಪರಿಸರ ಪ್ರೇಮಿಗಳಾಗಿ ನಾವು ಬದುಕಿದ್ರೆ ತುಂಬ ಸಂತೋಷ ಅಂತ ನಾನು ಅನ್ಭವಿಸ್ತೀನಿ. ಸೂಪರ್. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ವಾರ ಒಪ್ಪತ್ತು ಇಲ್ದಂಗೆ ಪೂಜೆನೂ ಮಾಡಂಗಿಲ್ಲ. ಈ ಹಾಡು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಇವತ್ತು ಬದುಕಿದೀವಿ ಅನ್ನೋದು ನಂಬಿಕೆ, ನಾವು ಸತ್ತ ಮೇಲೂ ಬದುಕಿರ್ತೀವಿ ಅನ್ನೋದಿದೆಯಲ್ಲ ಅದು ಮೂಢನಂಬಿಕೆ. ಆ ಮೂಢನಂಬಿಕೆ ಬಗ್ಗೆ ಮಾತಾಡೋಕೆ ನಮ್ಮ ಮುಂದಿನ ಕಣ್ಮಣಿ ಸಮೃದ್ಧಿಯಾದ ಅವರು ಹಿಡಿದಾಳೆ, ಅವಳನ್ನ ಸ್ವಾಗತಿಸೋಣ. ಮೂಢನಂಬಿಕೆ ಬಗ್ಗೆ ಸಿಕ್ಕಾಬಟ್ಟೆ ತಿಳ್ಕೊಳ್ಳೋಣ. ಸಮೃದ್ಧಿ ಯಾದ ಕರುನಾಡಿನ ಜನತೆಗೆ ಈ ನಿಮ್ಮ ಕನ್ನಡದ ಕಂದ ಮಾಡುವ ನಮಸ್ಕಾರಗಳು.
ಪಲ್ಲಿ ಮೈ ಮೇಲೆ ಬೀಳಬಾರ್ದು, ಶುಕ್ರವಾರ ಸಂಜೆ ಮೇಲೆ ದುಡ್ಡು ಕೊಡಬಾರ್ದು, ಹೋಗೋ ದಾರಿಲಿ ಬೆಕ್ಕೊಡ್ಡ ಬರಬಾರ್ದು, ನರಿ ಬಂದ್ರೆ ಸಕ್ಸಸ್ಫುಲ್, ಕಾಗೆ ಮನೆಯೊಳಗಡೆ ನುಗ್ಗಬಾರ್ದು, ಪಾರಿವಾಳ ಮನೆಯೊಳಗಡೆ ಗೂಡ್ ಕಟ್ಟಿದ್ರೆ ದರಿದ್ರ. ಅಯ್ಯಯ್ಯೋ ಏನಪ್ಪ ಇದೆಲ್ಲ, ಮನುಷ್ಯನ ಉಸಿರು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಮೂಗಿರುತ್ತೆ, ಕರೆಕ್ಟಾ? ಇನ್ನು ಮೂಗ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಗಟ್ಟಿ ಮನ್ಸಿರೋರ್ಗೆ ನಂಬಿಕೆಯನ್ನು ಸುವಾಸನೆ ಬರ್ತಾ ಇರುತ್ತೆ. ಇನ್ನು ಪೊಳ್ ಮನ್ಸಿರೋರ್ಗೆ ನೆಗಡಿ ಅನ್ನೋ ಮೂಡ್ ನಂಬಿಕೆ ಆಗಾಗ ಬರ್ತಾನೆ ಇರುತ್ತೆ. ಈ ನೆಗಡಿನ ಹೋಗ್ಸೋಕೆ ಎಷ್ಟೋ ಜನ ಮನೆ ಮಠ ಆಸ್ತಿ ಪಾಸ್ತಿನೆಲ್ಲ ಮಾರ್ಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲ, ಕೈ ಕಟ್ತಾ ಬಂದು ಕೆರೆದ್ರೆ ದುಡ್ಡು ಸಿಗುತ್ತೆ ಅಂತಾರಲ್ಲ, ಅದೇನಾದ್ರೂ ನಿಜ ಆಗಿದ್ರೆ ಅಂಬಾನಿ ಬಿಲ್ ಗೇಟ್ಸ್ ಅವ್ರಿಗೆಲ್ಲ ಕೈ ಕೇರಕ್ಕಂತಾನೆ 10 ಜನ ಪರ್ಮನೆಂಟ್ ಆಗಿ ಅಸಿಸ್ಟೆಂಟ್ಸ್ ಇರಬೇಕಾಗಿತ್ತು. ನಾನೊಂದು ಮಾತು ಹೇಳ್ತೀನಿ, ಸಗಣಿ ತುಂಬಿಕೊಂಡಿರೋ ನಮ್ಮ ಮೆದುಳಿಗೆ ಸ್ವಲ್ಪ ಸ್ವಲ್ಪ ವೈಜ್ಞಾನಿಕ ಗೊಬ್ಬರ ಹಾಕಿ ಒಂದು ವಿಚಾರನ ಯೋಚನೆ ಮಾಡಿದ್ರೆ ನಮಗೆ ಸತ್ಯ ಗೊತ್ತಾಗುತ್ತೆ. ಸಂಜೆ ಹೊತ್ತು ಕಸ ಗುಡಿಸ್ಬಾರ್ದು, ಲಕ್ಷ್ಮಿ ಮನೆಯಿಂದ ಆಚೆ ಹೊರಟೋಗ್ತಾಳೆ ಅನ್ನೋ ಮಾತಿದೆ, ಅದೆಲ್ಲ ಸುಳ್ಳು ರೀ. ಹಿಂದಿನ ಕಾಲದಲ್ಲಿ ಈಗಿನ ಥರ ಕರೆಂಟ್ ಇರ್ತಿರ್ಲಿಲ್ಲ, ಆಗ ಕಸ ಗುಡಿಸುವಾಗ ಕಸದ ಜೊತೆ ಬಂಗಾರನೂ ಆಚೆಗೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಕಸ ಗುಡಿಸ್ತಿರ್ಲಿಲ್ಲ. ಆ ರೂಲ್ಸ್ನ ಇವತ್ತಿಗೂ ಫಾಲೋ ಮಾಡ್ತಾ ಇದ್ದಾರೆ. ಇನ್ನೊಂದು ಮೇನ್ ವಿಚಾರ ಅಂದರೆ ಬೆಕ್ಕಡ್ಡ ಬರೋದು. ಬೆಕ್ಕೇನಾದರೂ ಅಡ್ಡ ಬಂದರೆ ಎಲ್ಲರದು ಮೂಡು ಗಾಡಿ ಎರಡು ಅಪ್ಪಾಗೋಗ್ಬಿಡುತ್ತೆ, ಅದೆಲ್ಲ ಸುಳ್ಳು ರೀ. ಹಿಂದಿನ ಕಾಲದಲ್ಲಿ ರಾಜರು ಕುದುರೆ ಸವಾರಿ ಮಾಡುವಾಗ ಲಾಟೆನ್ ಬೆಳಕು ಹಿಡ್ಕೊಂಡು ಹೋಗ್ತಿದ್ರು. ಆ ಲಾಟೆನ್ ಬೆಳಕಿಗೆ ನರಿ ಮತ್ತು ಬೆಕ್ಕಿನ ಕಣ್ಗಳು ತುಂಬ ಭಯಂಕರವಾಗಿ ಕಾಣ್ತಿತ್ತು. ಆ ಕಾರಣದಿಂದ ಆ ರಾಜರು ಅಲ್ಲೇ 5 ನಿಮಿಷ ನಿಂತು ಆ ನರಿ ಮತ್ತು ಬೆಕ್ಕು ಹೋಗೋ ತನಕ ಕಾದ್ಬಿಟ್ಟು ಮುಂದೆ ಹೋಗ್ತಿದ್ರು. ಆ ರೂಲ್ಸ್ನ ಇವತ್ತಿಗೂ ಫಾಲೋ ಮಾಡ್ತಾ ಇದ್ದಾರೆ. ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ, ಬೆಂಗಳೂರವರು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ಒಂದು ರೆಡ್ ಲೈಟ್ ಬೀಳಕ್ಕಿನ್ನ 5 ಸೆಕೆಂಡ್ಸ್ ಇರೋ ಹಂಗೆ ಒಂದು 10 ಬೆಕ್ಕಡ್ಡ ಬರಲಿ, ಯಾರಾದರೂ ಅಲ್ಲೇ ನಿಂತ್ಕೋತಾರ? ಚಾನ್ಸೇ ಇಲ್ಲ. ನಮ್ಮ ಸರ್ಕಾರದವರು ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆನ ಶುರು ಮಾಡಿದ್ರು. ಈ ಸರ್ಕಾರ ಅಲ್ಲ, ಇನ್ನು 10 ಸರ್ಕಾರ ಬಂದು 10 ತರ ಹೊಸ ಯೋಜನೆಗಳನ್ನ ಮಾಡಿದ್ರು. ನಮ್ಮ ಜನ ದೇವ್ರಣಗೂ ಬದಲಾಗೋದಿಲ್ಲ. ಹಿಮಾಲಯ ಪರ್ವತ ಎಲ್ಲೋ ಇದೆ, ಅದಕ್ಕೆ ನಾನು ಹೋಗ್ಬೇಕು ಹತ್ತಬೇಕು ಅಂತ ಹಠ ಹಿಡಿದ್ರೆ ಹತ್ತದ್ಮೇಲೆ ಇಡೀ ಪರ್ವತ ನನ್ನ ಕಾಲ್ ಕೆಳಗಿರುತ್ತೆ. ಅದ್ರಲ್ಲಿ ಹೋದಾಗ ಏನೋ ಒಂದು ಅನಾಹುತ ಆಗುತ್ತೆ, ಏನೋ ಒಂದು ತೊಂದರೆ ಆಗುತ್ತೆ, ಇಷ್ಟೊತ್ತು ಹೋಗ್ಬೇಕು ಅಷ್ಟೊತ್ತು ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ ಏನೇನೋ ಮೂಢನಂಬಿಕೆಗಳನ್ನ ಇಟ್ಕೊಂಡ್ರೆ ನಾವು ಎಲ್ಲಿ ಇರ್ತೀವೋ ಸಾಯ ತನಕ ಅಲ್ಲೇ ಇರ್ತೀವಿ. ನಮ್ಮ ಜೀವನದಲ್ಲಿ ಏನೇನೋ ಸಾಧಿಸೋಕ್ಕಾಗೋದಿಲ್ಲ. ಅದಕ್ಕೆ ಮನುಷ್ಯನಾದವನಿಗೆ ಬರೀ ಬುದ್ಧಿವಂತಿಕೆ ಇದ್ರೆ ಸಾಲದು, ವಿದ್ಯಾವಂತಿಕೆ ಇದ್ರೆ ಸಾಲದು, ಅದ್ರ ಜೊತೆಗೆ ಪ್ರಜ್ಞಾವಂತಿಕೆ ಕೂಡ ನಾವು ನಮ್ಮಲ್ಲಿ ಬೆಳ್ಕೋಬೇಕು. ಆಗ್ಲೇ ನಾವು ಮೂಢನಂಬಿಕೆನ ಬೇರ್ ಸಮೇತ ಕಿತ್ತು ಹಾಕೋಕ್ ಸಾಧ್ಯ. ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದ್ರೆ ಮೂಢನಂಬಿಕೆ ಇರಬಾರ್ದಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಜಗಣ, ಮೂಢನಂಬಿಕೆ ಯಾರಿಗೆ ತನ್ನಂಬಿಕೆ ಇಲ್ಲ ಅವನೇ ಮೂಢ, ಅವನೇ ಮೂಢನಂಬಿಕೆನ ನಂಬುವನು. ಬಹಳ ಶ್ರೇಷ್ಠವಾದು ತನ್ನಂಬಿಕೆ, ಅವನಿಗೆ ಅವನ ಮೇಲೆ ತುಂಬಾ ನಂಬಿಕೆ ಇದ್ರೆ ಇವರು ಯಾರು ಈ ನಂಬಿಕೆಗೆ ಒಳಪಡೋದಿಲ್ಲ. ನನಗೆ ಈ ವಿಚಾರದಲ್ಲಿ ಮೂಢನಂಬಿಕೆನ ಅವತ್ತೇ ಗಾಂಧಿ ತಾತ ಅವರು ಬಹಳ ಸ್ಪಷ್ಟವಾಗಿ ಶಿರಸಿನಲ್ಲಿರೋ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಸ್ಟಾಪ್ ಮಾಡಿಸಿದ್ರು. ನೀವು ಕೋಣನ ಬಲಿನ ಕೂಡುದು ನನ್ನ ಮೇಲೆ ಅಭಿಮಾನ ಇದ್ರೆ ಅಂತ ಹೇಳಿ ಈ ಸ್ಟಾಪ್ ಇಟ್. ಹೌದು, ಮೂಢನಂಬಿಕೆ ಎಂಬತಕ್ಕದ್ದು ಇರಕೂಡುದು. ಚೆನ್ನಾಗಿ ಮಾತಾಡ. ಸೂಪರ್. ಕಾಕರೆ, ನಮ್ಮ ಕಡೆ ಉತ್ತರ ಕನ್ನಡದ ಕಡೆ ಜಾಸ್ತಿ ದೇವರ ಹೆಸರಲ್ಲಿ ತಲೆಗೆ ಓದ್ಲು ಬಿಡುವಂಥದ್ದು. ಅದು ತೊಳಿದೇ ಇರೋದ್ರಿಂದ ಜಡೆಗಟ್ಟತ್ತಾಗಲಿ, ಅದು ಯಾವುದೋ ದೇವಿ ಬಂದಾಳೆ ಅಂತ ಅಲ್ಲೆಲ್ಲ ಗೋಡೆ ಮೇಲೆ ಬರೆದಿರ್ತಾರೆ. ನೀವು ಸ್ವಚ್ಛವಾಗಿ ತಲೆ ತೊಳ್ಕೊಳ್ಳಿ, ಆ ಜಡೆ ಬಿಟ್ಟೋಗುತ್ತೆ, ಅದು ಯಾವ ದೇವರು ದೇವತೆ ಅಲ್ಲ ಅಂಥೇಳಿ. ಭಗವಂತನಿಗೆ ಭಕ್ತಿಯಿಂದ ನಮಸ್ಕರಿಸೋದು ಒಳ್ಳೆಯದು. ಇದು ಉನ್ಮಾದ, ಇದು ಭಕ್ತಿ ಅಲ್ಲ, ಪ್ರೇಮ ಅಲ್ಲ, ಶ್ರದ್ಧೆ ಅಲ್ಲ, ಉನ್ಮಾದ. ಏನೋ ಹುಚ್ಚು ಕಲ್ಪನೆ ನಾಗ ಕೊಟ್ಟರೆ. ಅದಕ್ಕೆ ಡಿ ವಿ ಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ. ಅವನು ನೋಡಿ ಹೇಳಬಲ್ಲ, ತಿದ್ದಲಾರ. ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ, ವಿಹಿತವಾಗಿ ಹೋದರ ಗತಿ ಸೃಷ್ಟಿ ವಿಧಿಯಂ. ನೀನು ಹುಟ್ಟುವಾಗಲೇ ಇಂಥದೆಲ್ಲ ಆಗಬೇಕು ಅಂತ ಬರೆದು ಕಳಿಸಿರ್ತಾನೆ ಭಗವಂತ. ವಿಹಿತವಾಗಿ ಹೋದರ ಗತಿ ಸೃಷ್ಟಿ ವಿಧಿಯಂ, ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ಸಹಿಸದೆ ಇದ್ರೆ ಮತ್ತೆ ಮರುಜನ್ಮ ಎತ್ತಿ ಮಗನೇ ಅದೇ ಆಗ್ತೀಯ ನೀನು. ಸಹಿಸದಲ್ಲೇ ಮುಗಿಯೋ ದಾಸ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಇವತ್ತು ನಾವು ಯಾವ್ಯಾವ ಇವತ್ತು ನಾವು ಯಾವ್ಯಾವ ಪ್ರಾಣಿಗಳನ್ನ ಬಲಿ ಕೊಡ್ತೀವೋ, ಮುಂದಿನ ಒಂದು ಜನ್ಮದಲ್ಲಿ ನಾವು ಅದೇ ಪ್ರಾಣಿಗಳಾಗಿ ಹುಟ್ಟಿ ಆ ಪ್ರಾಣಿ ಮನುಷ್ಯನಾಗಿ ಹುಟ್ಟಿ ನಮ್ಮನ್ನು ಕಡಿಯುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಮೂಢನಂಬಿಕೆಗಳನ್ನ ಆರಿಸ್ಕೊಂಡು ನೀವು ಕೂಡ ಮೂಢನಂಬಿಕೆಗಳನ್ನ ಪಾಲಿಸೋದನ್ನು ಬಿಡಬೇಕು ಅಂತ ಹೇಳ್ತಾ ಚೆನ್ನಾಗಿ ಮಾತಾಡ್ತಾರೆ. ವೆರಿ ಗುಡ್.
ಅಷ್ಟೇ. ಸಮೃದ್ಧಿ, ತುಂಬ ಚೆನ್ನಾಗಿ ಮಾತಾಡಿದೆ ನೀನು. ಭಾಳ ನನ್ನ ಇಷ್ಟದ ವಿಷಯ ಇದು. ನಾನು ಸಾಮಾನ್ಯವಾಗಿ ಸ್ಕೂಲ್ಗಳಿಗೆ ಹೋದರೆ ಅಲ್ಲಿ ಹೋದರೆ ಇಲ್ಲಿ ಹೋದರೆ ಈ ವಿಷಯಗಳನ್ನೇ ಮಾತಾಡೋದು, ಬೇರೆ ರೀತಿಯಲ್ಲಿ ಮಾತಾಡ್ತೇನೆ ಅಷ್ಟೇ. ಯಾಕಂದರೆ ಮೂಢನಂಬಿಕೆಗಳನ್ನು ಇಟ್ಕೊಂಡು ಜನರನ್ನು ದುರುಪಯೋಗ ಮಾಡುವಂಥ ಜನ ಇದ್ದಾರಲ್ಲ, ನೀ ಹೀಗೆ ಮಾಡಿದ್ರೆ ಹೀಗೆ, ಹಾಗೆ ಮಾಡಿದ್ರೆ ಹೀಗಾಗತ್ತೆ ಅಂಥೇಳಿ ಒಂದು ದುರುಪಯೋಗ ಮಾಡೋದು, ಅವ್ರನ್ನ ಶೋಷಣೆ ಮಾಡೋದು, ಅವ್ರನ್ನ ದಿಕ್ಕು ತಪ್ಪಿಸೋದು. ಅದಕ್ಕೆ ನೀನು ಬುದ್ಧಿವಂತಿಕೆ, ವಿದ್ಯಾವಂತಿಕೆ ಮತ್ತು ಪ್ರಜ್ಞಾವಂತಿಕೆ ಅಂತ ನೀನು ಹೇಳಿದೆ, ಭಾಳ ದೊಡ್ಡ ಮಾತು ಅದು. ಇಟ್ಸ್ ಎ ವೇಕಪ್ ಕಾಲ್. ನೀವು ತುಂಬ ಚೆನ್ನಾಗಿ ಎಚ್ಚರಿಕೆಯ ಗಂಟೆಯನ್ನು ಡಣ್ ಅಂತ ಬಾರಿಸಿದೀಯ ನೀನು, ಚೆನ್ನಾಗಿತ್ತು. ತುಂಬ ಅದ್ಭುತವಾಗಿ ಹೇಳಿದ್ರು, ಒಳ್ಳೆ ಕಮೆಂಟ್ಸನ್ನು ಕೊಟ್ಟರು ನೀನು ಮಾತಾಡೋದಕ್ಕೆ. ನಾವು ಹೇಳೋದು ಇಷ್ಟೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಮೂಢನಂಬಿಕೆಗಳಿಂದ ದೂರ ಇರಿ ಅಂತ ಹೇಳ್ತಾ ಮೇಡಮ್. ನಾವು ಯಾವಾಗ ನೋಡಿದ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಗಗನಕ್ಕೆ ಏರ್ಬಿಡ್ತು ಅಂತ ಗಲಾಟೆ ಮಾಡೋರನ್ನು ನೋಡಿದ್ವಿ. ಆದರೆ ಔಷಧಿ ಬೆಲೆ ಜಾಸ್ತಿ ಆಯಿತು ಅಂತ ಹೋರಾಟ ಮಾಡೋರನ್ನು ಯಾವತ್ತಾದರೂ ನೋಡಿದ್ವ? ಇಲ್ಲ. ಯಾಕಂದರೆ ಅದು ನನಗೂ ಗೊತ್ತಿಲ್ಲ. ಬನ್ನಿ, ಅದ್ರ ಬಗ್ಗೆ ನಮ್ಮ ಆ್ಯಂಕರ್ ಸಾನಿಕಾ ತುಂಬ ಡೀಟೇಲ್ ಆಗಿ ಹೇಳ್ತಾಳೆ, ಕೇಳ್ಕೊಂಬರೋಣ. ಸ್ವಾಗತಿಸಿ ನಮ್ಮ ಮುಂದಿನ ಕಣ್ಮಣಿ ಸಾನಿಕಾ. ಎಲ್ರಿಗೂ ನಮಸ್ಕಾರ. ಮನುಷ್ಯ ಅಂದ್ಮೇಲೆ ಕಾಯಿಲೆ ಅಂತ ಸಾಮಾನ್ಯ, ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ರೂ ಕೆಲವೊಂದ್ಸಲ ನಮ್ಮ ಸುತ್ತಮುತ್ತ ಇರೋ ವಾತಾವರಣದಿಂದ ಅಥವಾ ನಾವು ತಿನ್ನೋ ಆಹಾರದಲ್ಲಿ ವ್ಯತ್ಯಾಸ ಬಂದ್ರೆ ಮನುಷ್ಯ ಕಾಯಿಲೆ ಬೀಳ್ತಾನೆ. ಕೆಮ್ಮಿರ್ಲಿ, ನೆಗಡಿ ಇರ್ಲಿ, ಚುರೀ ಚೂರ್ ಮೂಗ್ ಕಟ್ಕೊಂಡ್ರು ಹೃದಯನೇ ನಿಂತೋಗಿರೋ ತರ ಆಸ್ಪತ್ರೆಗೆ ಓಡ್ತೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಪೂಜಾರಿ ಹತ್ರ ಹೋಗೋದ್ ಎಷ್ಟ್ ನಿಜಾನೋ ಹಾಗೆ ಡಾಕ್ಟರ್ ಹತ್ರ ಹೋದ್ಮೇಲೆ ಇಷ್ಟುದ್ದ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಮೆಡಿಕಲ್ ಶಾಪ್ ಹೋಗೋದು ಅಷ್ಟೇ ನಿಜ. ದುಡ್ಡಿರೋರು ಹಿಂದೆ ಮುಂದೆ ನೋಡದೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಬಡವರು ಅವ್ರ ಬಜೆಟ್ ಮೇಲೆ ಹಾಸ್ಪಿಟಲ್ಗಳನ್ನ ಆಯ್ಕೆ ಮಾಡ್ತಾರೆ. ಯಾಕೆ ಹೇಳಿ, ಇಲ್ಲಿ ಆ ಚೆಕಪ್ ಈ ಚೆಕಪ್ ಎಲ್ಲದಕ್ಕೂ ಸೇರ್ಸಾಗೋ ಖರ್ಚು ಅಲ್ಲಿ ಬರೀ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ಗನ್ನ ಸಾಕಾಗಿ ಹೋಗ್ಬಿಡುತ್ತೆ. ಎಷ್ಟೋ ಸಲ ನಮಗ್ ನಾವೇ ಸ್ವಘೋಷಿತ ಡಾಕ್ಟರ್ ಆಗ್ಬಿಡ್ತೀವಿ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಹಿತ್ಲ ಗಿಡ ಮದ್ದಲ್ಲ ಅಂತ. ಈಗ ನಮ್ ದೇಶದ ಗಡಿಯಲ್ಲಿ ಹೇಗ್ ಸೈನಿಕರು ನಿಂತು ಅವ್ರ ಜೀವ ಭಯವನ್ನ ಬಿಟ್ಟು ದಿನದ 24 ಗಂಟೆ ವರ್ಷದ 365 ದಿನಾನು ನನ್ನ ಕಾಯ್ತಾರೋ, ಅದೇ ರೀತಿ ನಮ್ ದೇಹದಲ್ಲಿರೋ ಬಿಳಿ ರಕ್ತದ ಕಣಗಳು ನಮ್ ದೇಹವನ್ನು ಆಕ್ರಮಿಸುವ ಕ್ರಿಮಿಗಳ ವಿರುದ್ಧ ಹೋರಾಡಿ ನಮ್ ದೇಹಕ್ಕೆ ಏನು ರೋಗಗಳು ಬರ್ದಿರೋ ತರ ನೋಡ್ಕೊಳ್ತವೆ. ಅಷ್ಟೇ ಅಲ್ಲ, ನಮ್ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನ ನಿರ್ಧಾರ ಮಾಡೋದೇ ಈ ಬಿಳಿ ರಕ್ತದ ಕಣಗಳು. ಇದೆಲ್ಲ ಆದ್ಮೇಲೆ ನಾವ್ ಎಷ್ಟೇ ಪೌಷ್ಟಿಕ ಆಹಾರ ತಗೊಂಡ್ರು ದುಷ್ಪರಿಣಾಮ ತಪ್ಪಿದ್ದಲ್ಲ. ಇವಾಗಿನ ದಿನದಲ್ಲಿ ಆಂಟಿಬಯೋಟಿಕ್ಸ್ ಕಾರ್ಬಾರು. ನಮ್ ಜ್ವರ ಏನಾದ್ರೂ 2 ಅಥವಾ 3 ದಿನದಲ್ಲಿ ವಾಸಿ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ಗಳು ಈ ಆಂಟಿಬಯೋಟಿಕ್ಸ್ ಸಲಹೆ ಮಾಡೋದು. ಇದರಿಂದ ಜ್ವರ ಏನೋ ಹೋಗುತ್ತೆ ಸರ್, ನಿಜ. ಆದ್ರೆ ಇದಾಗೋ ದುಷ್ಪರಿಣಾಮಗಳು ನಮ್ಗೆ ಗೊತ್ತಿಲ್ದೇನೆ ಬಂದ್ಬಿಡುತ್ತೆ. ಎಷ್ಟೋ ಜನರಿಗೆ ವಾಂತಿ ಆಗೋದು, ಜೀರ್ಣ ಆಗದಿರೋದು, ತಲೆ ಸುತ್ತದು, ಅಸಿಡಿಟಿ, ಹೀಗೆ ತುಂಬಾ ಸೈಡ್ ಎಫೆಕ್ಟ್ಸ್ಗಳು ಆಗ್ಬಿಡುತ್ತೆ. 1997 ಶುಗರ್ ಲೆವೆಲ್ಲು 140 ನಾರ್ಮಲ್ ಅಂತ ಆಗಿತ್ತು. ಅವಾಗ ಇಡೀ ಪ್ರಪಂಚದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಬರೀ 14% ಮಾತ್ರ ಇದ್ರು. ಆದ್ರೆ ಇವಾಗ ಶುಗರ್ ಲೆವೆಲ್ಲು 140 120 ನಾರ್ಮಲ್ ಅಂತ ಆಗಿದೆ. ಅಲ್ಲಿಗೆ ಇಡೀ ಪ್ರಪಂಚದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ 70-75% ಜಾಸ್ತಿ ಆಗಿದ್ದಾರೆ. ಈ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಯಾರೀ ಮಾಡಿದ್ದು? ಡಯಾಬಿಟಿಕ್ ಮಾತ್ರೆಗಳನ್ನ ತಯಾರಿಸೋ ಕಂಪ್ನಿ ಓನರ್ಗಳೇ ಇಷ್ಟೊಂದು ಚೇಂಜಸ್ಗಳನ್ನ ಮಾಡಿದ್ದು. ಮಕ್ಕಳಿಗೆ ಪೌಷ್ಟಿಕತೆ ತುಂಬೇಕು ಅಂತ ಒಂದ್ ಹೆಸರಾಂತ ಕಂಪ್ನಿ ಒಂದ್ ಮಾತ್ರೆನ ಮಾರ್ಕೆಟ್ಗೆ ಬಿಡ್ತು. ಆದ್ರೆ ಇದನ್ನ ತಗೊಂಡು ಎಷ್ಟೋ ಮಕ್ಕಳು ಅಸ್ವಸ್ಥರಾದ್ರು, ಎಷ್ಟೋ ಮಕ್ಕಳು ಸತ್ತೇ ಹೋದ್ರು. ಆದ್ರೆ ಈ ವಿಚಾರ ಯಾವ ಮೀಡಿಯಾದಲ್ಲೂ ಬರ್ಲೇ ಇಲ್ಲ. ಆದ್ರೆ ನಮ್ ಕಾನೂನೇರೋ ಅಲ್ಲ ಸುಮ್ನೆ ಬಿಡ್ಲಿಲ್ಲ, 15,000 ರೂಪಾಯಿ ಫೈನ್ ಕಟ್ಸಿದ್ರು. ಅಲ್ಲ, ಇವ್ರ 15,000 ಹಾಗೆ ಕಟ್ಮುಚ್ಕೊಂಡ್ ಕೊಟ್ಬಿಟ್ರು ಅಂದ್ರೆ ಇವ್ರ ಹತ್ರ ಅದನ್ನೆಷ್ಟೇ ದುಡ್ಬೇ ಇಡ್ಬೇಡ. ಪೆಟ್ರೋಲು ಡೀಸೆಲ್ಲು ಇವೆಲ್ಲದೂ ರೇಟ್ ಜಾಸ್ತಿ ಆದ್ರೆ ರೋಡ್ಗೆ ಸ್ಟ್ರೈಕ್ ಮಾಡ್ತೀರಾ? ಆದ್ರೆ ಔಷಧಿಗಳ ರೇಟ್ ಜಾಸ್ತಿ ಆದ್ರೆ ಯಾರಾದ್ರೂ ಸ್ಟ್ರೈಕ್ ಮಾಡ್ತೀರಾ? ಹಂಗ್ ಮಾಡೋ ನೋಡಿದಿರಾ? ಇಲ್ಲ. ಯಾಕೆ ಹೇಳಿ, ನಮ್ಗೆ ಪ್ರಾಣ ಭಯ ಇರುತ್ತೆ. ಪಾಪ ಕಣ್ರಿ, ಎಷ್ಟೋ ಜನರು ಅವ್ರ ಜೀವ ಉಳಿಸ್ಕೊಳ್ಬೇಕು ಅಂತ ಸಾಲ ಮಾಡ್ತಾರೆ. ಅವ್ರ ಹತ್ರ ಇರೋ ಬಂಗಾರ ಬೆಳ್ಳಿ ಒಡವೆನೆಲ್ಲ ಅಡ ಇಡ್ತಾರೆ. ಇನ್ನು ಎಷ್ಟೋ ಜನರು ಮನೆ ಮಠಾನೇ ಮಾರ್ಕೋತಾರೆ. ಇವತ್ ನಿಮ್ಮ ದೌರ್ಬಲ್ಯನೇ ಅಡ್ವಾಂಟೇಜ್ ತಗೊಂಡು ಬ್ರಾಂಡೆಡ್ ಮೆಡಿಸಿನ್ ಕಂಪ್ನಿ ಅವರು ದಂಧೆ ಶುರು ಮಾಡ್ಕೊಂಡಿದ್ದಾರೆ.
ಅದಕ್ಕೆ ಇವತ್ತು ನಾನು ಈ ಕನ್ನಡದ ಕಣ್ಮಣಿ ವೇದಿಕೆ ಮೇಲೆ ನಿಂತ್ಕೊಂಡು ಬಡವರ್ಧನಿಗೆ ಕೊಟ್ಟು ಹೇಳೋದು ಏನಂದ್ರೆ, ನೀವೆಲ್ಲರೂ ಬ್ರಾಂಡೆಡ್ ಔಷಧಿಗಳನ್ನ ಬಿಟ್ಟು ಜನರಿಕ್ ಔಷಧಿಗಳನ್ನ ಮಾತ್ರ ತಗೊಳ್ಳಿ ಅಂತ. ಅಲ್ಲ, ಇವೆರಡು ಔಷಧಿಗಳು ವ್ಯತ್ಯಾಸ ಏನು? ಇಷ್ಟೇ, ಬ್ರಾಂಡೆಡ್ ಔಷಧಿಗಳು ಒಳ್ಳೊಳ್ಳೆ ಅಡ್ವರ್ಟೈಸ್ಮೆಂಟ್ನ ಕೊಟ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ಆದ್ರೆ ಜನರಿಕ್ ಔಷಧಿಯವರು ಇದನ್ ಮಾಡಲ್ಲ. ಅಷ್ಟೇ ಇರೋದ್ರಿ ವ್ಯತ್ಯಾಸ. ಹಾಗಂತ ಅದ್ರ ಜೊತೆಗೆ ಯಾರಾದ್ರೂ ಮಾತ್ರ ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ಅದು ಲೋಕಲ್, ಲೋ ಕ್ವಾಲಿಟಿ, ಚೀಪ್, ಅದ್ರ ತುಂಬಾ ದುಷ್ಪರಿಣಾಮ ಆಗುತ್ತೆ. ಅದೇ ಅದು ಮಾತ್ರ ದುಬಾರಿಯಾಗಿ ಸಿಕ್ಬಿಟ್ರೆ ಅದು ಬ್ರ್ಯಾಂಡೆಡ್ ಅಂತ ಫಿಕ್ಸ್ ಆಗ್ತಿರಲ್ಲ, ಮೊದಲೇ ಹೊಸಣ್ಣ ತಲೆನ ಕಿತ್ತಾಕ್ರೆ. ಇವತ್ತು ನಿಮ್ಮ ಇಡೀ ಕುಟುಂಬದಲ್ಲಿ ಸಂತೋಷ ಅನ್ನೋದ್ ಮನೆ ಮಾಡ್ಬೇಕು, ಎಲ್ರು ಖುಷಿ ಖುಷಿಯಾಗಿರ್ಬೇಕಂದ್ರೆ ಮೊದ್ಲು ನಾವ್ ಆರೋಗ್ಯವಾಗಿರ್ಬೇಕು. ಅನ್ ಆಪಲ್ ಅಡೆ ಕೀಪ್ಸ್ ಅ ಡಾಕ್ಟರ್ ಅವೇ ಅನ್ನೋ ತರ ಎಲ್ರು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಔಷಧಿಗಳ ಬಗ್ಗೆ ಸಾನಿಕಾ ಬಹಳ ಚೆನ್ನಾಗಿ ಹೇಳಿದ್ರು. ನಾನು ಯಾವಾಗಲೂ ನಮ್ಮ ಹಾಸ್ಯಸಂಜೆಗಳಲ್ಲಿ ಒಂದು ಮಾತನ್ನು ಹೇಳ್ತಿರ್ತೀನಿ, ನಿಸರ್ಗ ಚಿಕಿತ್ಸೆ ಏನಿದೆ ಅದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ. ಅಡುಗೆ ಮನೆಯೇ ಆಸ್ಪತ್ರೆ, ಆಹಾರವೇ ಔಷಧಿ ಅಂತ ಹೇಳ್ತದೆ ಒಂದು ನೈಸರ್ಗಿಕವಾದವಾಗಿ. ಈ ಹಿನ್ನೆಲೆಯಲ್ಲಿ ಔಷಧಿಗಳ ಮಹತ್ವವನ್ನು ಕುರಿತು ಸಾನಿಕಾ ಅದ್ಭುತವಾಗಿ ಮಾತಾಡಿದ್ಲು. ನೈಸರ್ಗಿಕ ಆಹಾರವನ್ನು ಒತ್ತು ಕೊಡಬೇಕು ಅಂತ ನನ್ನ ವಿನಂತಿ. ಜಗಣ್ಣ, ಅವಾಗೆಲ್ಲ ನಮ್ಮ ಸಣ್ಣ ಹುಡುಗರಲ್ಲಿ ಜ್ವರ ಬಂದಿದೆ ಅಂತ ನಮ್ಮ ಅಮ್ಮ ಏನಾರು ಕರ್ಕೊಂಡೋದಂದ್ರೆ ಒಂದು ಕೆಂಪು ಕಲರ್ ಔಷಧಿನ ಕುಲುಕಿಸ್ಬಿಟ್ಟು ಕೊಡೋರು. ಅದು ಇವತ್ತರೆಗೂ ನಂಗೆ ಗೊತ್ತಿಲ್ಲ ಅದೇನು ಅಂತ. ಇಮಿಡಿಯೇಟಾಗಿ ನೆಕ್ಸ್ಟ್ ಮಾಡಿದ್ರೆ ಬೆಳಗ್ಗೆ ಎಲ್ಲ ನಾವು ಆಕ್ಟಿವ್ ಆಗಿರ್ತಾ ಇದ್ವಿ. ದಯವಿಟ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ಯಾವತ್ತೂ ನೀವು ಕಲಿತೀರಿ ಅಲ್ಲಿವರೆಗೂ ಈ ರೋಗದಿಂದ ನೀವು ಈಚೆ ಬರೋಕ್ಕಾಗೋಲ್ಲ, ಮೆಡಿಸನ್ನ ಬಿಟ್ಟು ಬದುಕಿರೋಕೆ ಆಗೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ದಿನಕ್ಕೆ ಒಂದು ಅವರು ನೀವು ಎಕ್ಸಸೈಸ್ ಮಾಡಿ. ಯಾಕೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಮೆಡಿಸನ್ ಮಾರೋಕ್ಕೆ ನಮ್ಮ ಮನೆ ಬಾಗಿಲು ಬರುತ್ತೆ, ಚಾಲೆಂಜ್ ಮಾಡಿ ತೋರಿಸೋಣ ಅವ್ರಿಗೆ. ವಿ ಹ್ಯಾವ್ ಸೆಲೆಕ್ಟೆಡ್ ಎ ವೆರಿ ಗುಡ್ ಪಾಯಿಂಟ್. ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ.